व्याख्यामुद्राम् करसरसिजैः पुस्तकम् शङ्कचक्रे विभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयनमाविर्भूयादनगमहिमा मानसे वागधीशः नमस्ते प्राणेश वनिमकाह नमः नमस्वामिन् रामप्रियतमः नमन् गुरुगुण नमस्तुभ्यं भीमप्रबलतम कृष्णेष्टभगवन्नम श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथम् भक्तप्रियम् सकलोकनमस्कृतम् च ಪ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವ್ನ ಅಮರಸುರಸಿಂದ್ಯಂ ನಾರಾಯಣ ನಮಸ್ಕೃತ್ಯರಂಚೈ ಮನರೋತ್ತಮಂ ದೇವೀ ಸರಸ್ವತೀ ವ್ಯಾಸಂ ತತೋಷಯಮಧೀರ ಮಹಾಭಾರತದ ಚಿಂತಕರಿಗ ವಂದನೆಗಳು ಕುಂತಿ ಕೃಷ್ಣನಲ್ ಹತ್ತಿರ ಕೇಳಿಕೊಂಡ ನಂತರ ಬಹಳಷ್ಟು ಗೊಂದಲ ಪಡೆದು ಯುದ್ಧದಲ್ಲಿ ಕರ್ಣನನ್ನು ಮಾತಾಡಿಸಿದರೆ ತನ್ನ ಕೆಲಸ ಆಗ್ತದೆ ಅನ್ನುವ ಮಹದಾಸೆಯಿಂದ ಕರ್ಣನ ಬಳಿ ಬಂದಿದ್ದಾಳೆ ಕರ್ಣನ ಮಾಧ್ಯಾನ್ಿಕವನ್ನು ಆಗ ಉಲ್ಲೇಖ ಮಾಡ್ತಾರೆ ವ್ಯಾಸರು ಎಲ್ಲಿ ಸಿಕ್ಕಿದ ಕರ್ಣ ಎಲ್ಲಿ ಸಿಕ್ತಾನೆ ಕರ್ಣ ಕರ್ಣನ ಮನೆಗೆ ಅರಮನೆಗೆ ಹೋಗುವಂತಿಲ್ಲ ಕುಂತಿ ಎಲ್ಲರೂ ತಿಳಿದಾರು ಗಾಂಧಾರಿ ಕಳೆದಾಳು ಏನು ವಿಷಯ ಏನು ಕತೆ ಅಂತ ದುರ್ಯೋಧನ ಚಾರರನ್ನು ಬಿಟ್ಟಾನು ಶಕುನಿ ಏನೋ ಪಿತೂರಿ ನಡೆಸಿಯಾನು ವಿಧರನ ಜೊತೆಯಲ್ಲಿ ಹೋಗ್ಬೋದು ಆಕೆಗೆ ಆದರೂ ರಾಜಕಾರಣ ಆಗುತ್ತೆ ಎಷ್ಟು ಗೊಂದಲ ತಾಯಿಯಾದವಳಿಗೆ ತನ್ನ ಮಗನನ್ನು ಗುಟ್ಟಿನ ಮಗನನ್ನು ಮುಟ್ಟಬೇಕಾದ್ರೆ ಎಷ್ಟು ಗುಟ್ಟಾಗಿ ವರ್ತಿಸಬೇಕು ಅಂತ ಪ್ರಸಿದ್ಧರು ಆದಾಗೆ ಆದಾಗೆ ಜನರ ಕಣ್ಣುಗಳು ಹೆಚ್ಚು ಗುರುತಿಸ್ತಾ ಇರುತ್ತವೆ ಹಾಗಾಗಿ ಕುಂತಿ ಒಬ್ಬಳೇ ಇರುವುದು ಇವತ್ತು ಅಲ್ಲಿ ಯಾರಿಲ್ಲ ಮತ್ತೆ ಮಕ್ಕಳು ದೂರ ಇದ್ದಾರೆ ಗಂಡ ಇಲ್ಲನಾಗಿದ್ದಾನೆ ಇನ್ನಿದ್ದರೆ ಸಂಬಂಧಿಗಳು ಅಂತ ಹೇಳಿಕೊಂಡು ಹಿತೈಷಿಯಿಂದ ಅನಿಸಿಕೊಳ್ಳುವುದಾಗಿದ್ದರೆ ವಿದುರ ಮತ್ತೆ ವಿದುರನ ಮಡದಿಯಲ್ಲಿ ತನ್ನ ತಂಗಿಯಲ್ಲಿ ಎಷ್ಟು ಸಲುಗೆ ಇತ್ತು ಕುಂತಿಗೆ ಅರಮನೆಯಲ್ಲಿ ಎಷ್ಟು ಆಕೆಗೆ ಪ್ರವೇಶ ಇತ್ತು ಎನ್ನುವುದು ಗೊತ್ತಿಲ್ಲ ನಮಗೆ ಅದನ್ನು ಆರುಣಿಯನ್ನು ಕರ್ಕೊಂಡು ಕುಂತಿ ಹೊರಟೋದ್ಲು ಅಂತ ಹೇಳಲಿಕ್ಕೂ ಬರುವುದಿಲ್ಲ ಒಂದು ಸರ್ತಿಯೂ ಸುದ್ದಿ ಸಿಗುವುದಿಲ್ಲ ಆರುಣಿಯ ಜೊತೆಯಲ್ಲಿ ಕುಂತಿಯ ನಡೆ ಹಾಗಾಗಿ ಕುಂತಿಗೆ ಒಂದೇ ಒಂದು ಸಹಾಯ ಮಾಡತಕ್ಕಂತಹ ಜಾಗ ಅಂದ್ರೆ ಗಂಗಾ ತೀರ ಗಂಗೆ ಅಲ್ಲಿ ಯಾರು ಬರ್ಬೋದು ಎಷ್ಟೊತ್ತು ಯಾರು ಹೋಗ್ಬೋದು ಒಂದೊಮ್ಮೆ ಕರ್ಣ ಇದ್ದಾಗಲೇ ಆಕೆ ಹೋಗಿದ್ದರೂ ಯಾರಾದರೂ ಯಾರಾದ್ರಿದ್ದರೂ ನೋಡಿದ್ರು ತಾನು ಸಹಜವಾಗಿ ಗಂಗೆಗೆ ಬಂದಿದ್ದೇನೆ ಅಂತ ಹೇಳಿಕೊಳ್ಳಲಿಕ್ಕೆ ಬರುತ್ತೆ ಒಂದೊಮ್ಮೆ ಅಂತಹ ಸಮ್ಮರ್ದ ಇದ್ರೂ ಕರ್ಣನ ಜೊತೆಯಲ್ಲಿ ಕರ್ಣ ನೋಡಿದರೆ ತನ್ನನ್ನು ನೋಡಿ ಮಾತಾಡಿಸಿದರೆ ತಾನು ಮಾತಾಡಿದರೆ ಆದೀತು ಆಗ ಅಚಾನಕವಾದಂತಹ ಭೇಟಿ ಇದು ಅನ್ನುವ ನೆಲೆಯಲ್ಲಿ ಕುಂತಿ ಗಂಗಾ ತೀರಕ್ಕೆ ಬಂದಿದ್ದಾಳೆ ತೀರದಲ್ಲಿ ಮಧ್ಯಾಹ್ನದ ಹೊತ್ತಿನ ಜಪ ಕರ್ಣನದ್ದು ನಿಂತು ನಡೆದಿತ್ತು ಆಚಾರ್ಯ ಮಧ್ಯರು ಜಪದಿ ಮಾತಾಡುವಾಗ ಬಹಳ ಸುಂದರವಾಗಿ ಗೆರೆಯನ್ನು ಮುಟ್ಟಿದ್ದಾರೆ ಅಂತ ಕಾಣ್ತದೆ ಈಗ ಆ ಸೂರ್ಯ ದರ್ಶನಾತಿಷ್ಠೇತ ಅಂತ ಪ್ರಾತಃ ಪ್ರಾದಸಂಧಿಯ ಬಗ್ಗೆ ಮಾತಾಡಿದವರು ಮಧ್ವಾಚಾರ್ಯರು ಬೆಳಿಗ್ಗೆ ಸೂರ್ಯ ಬರುವವರೆಗೆ ಜಪ ಮಾಡಬೇಕು ನಿಂತು ಬಂದ ಬಳಿಕ ಸೂರ್ಯ ಆದ ನಂತರ ಕೂತ್ಕೊಳ್ಬಹುದು ಅಂತ ಕೂತ್ಕೊಳ್ಳೇಬೇಕು ಅಂತ ಹೇಳಲಿಲ್ಲ ಕೂತ್ಕೊಳ್ಬಹುದು ಜಪ ಮುಂದುವರಿಸಬಹುದು ಇನ್ನೊಂದು ಮಾತು ಕೊಟ್ಟರು ಉತ್ತರಾಮ್ ಉಪವಿಶ್ಯೈವ ವಾಗ್ಯದ ಸರ್ವದಾ ಜಪೇತ ಅಂತಾರೆ ಸಂಜೆ ಜಪವನ್ನು ಕೂತೆ ಮಾಡಬೇಕು ಅಂತ ಹೇಳ್ತಾರೆ ಈಗ ನಿಂತು ಮಾದೂಡುದ್ರಿಂದ ಬೆನ್ನಿಗೆ ಬಿಸಿಲು ಬಿದ್ದದ್ರಿಂದ ಬೆಳಿಗ್ಗಿನ ಜಪ ಅಲ್ಲ ಅಂದ್ರೆ ಗೊತ್ತಾಯ್ತು ಸಂಜೆ ಜಪ ಅಲ್ಲ ಅಂತ ಗೊತ್ತಾಯ್ತು ಈಗ ಉತ್ತರಾಮ್ ಉಪವಿಶ್ಯೈವ ಅಂದ್ರು ಸಂಜೆ ಜಪವನ್ನು ಕೂತೆ ಮಾಡಲಿಕ್ಕೆ ಮತ್ತೆ ಸೂರ್ಯಕಂತಲಿಕ್ಕೆ ಜಪ ಮಾಡ್ತಾ ಆಗ್ಬೋದು ಜಪ ಮಾಡಿದ ನಂತರವೂ ಆಗ್ಬಹುದು ಆದ್ರಿಂದ ಸೂರ್ಯ ಇದ್ದಾಗಲೇ ಸಂಜೆ ಜಪ ಚಿಂತನೆ ಇನ್ನೊಂದು ಅರ್ಥ ಉತ್ತರಾಮ್ ಉಪವಿಶ್ಯೈವ ಅನ್ನುವಲ್ಲಿ ಕೂತೆ ಎನ್ನುವುದಕ್ಕೆ ಏವಕಾರ ಹಾಕುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಉತ್ತರಾಮೇಮ ಉಪವಿಶ್ಯೈವ ಅಂತ ಸಂಜೆಯದ್ದನ್ನೇ ಕುಳಿತೆ ಮಾಡ್ಲಿಕ್ಕೆ ಅಂತ ಆದ್ರಿಂದ ಮಧ್ಯಾಹ್ನದ್ದನ್ನು ನಿಂತೇ ಮಾಡ್ಲಿಕ್ಕೆ ಅಂತ ಅರ್ಥ ಬರುತ್ತೆ ಈಗ ಏವಕಾರದ ಒಂದು ಸೋಜಿಗವಾದ ಅನ್ವಯ ಇದನ್ನು ಸುಮಾರಾಗಿ ಸದಾಚಾರ ಸ್ಮೃತಿ ಒಂದು ಎಂಟತ್ತು ವ್ಯಾಖ್ಯಾನಕಾರರು ಮುಟ್ಲಿಲ್ಲ ಈಗರೆ ಬಹಳ ಸುಂದರವಾಗಿದೆ ಉತ್ತರ ಸಂಜೆಯದ್ದನ್ನು ಉಪವಿಷ್ಯವ ಕೂತೆ ಸರಿ ಆನಂತರ ಉತ್ತರಾಮೇವ ಸಂಜೆಯದ್ದು ಮಾತ್ರವೇ ಕೂತೆ ಅಂತ ಹಾಗಾದ್ರೆ ಮಧ್ಯಾಹ್ನದ್ದು ನಿಂತೆ ಬೆಳಿಗ್ಗೆದ್ದು ನಿಂತು ಅಂತ ಹೇಳಿ ಆಗಿದೆ ಬಾಯಲ್ಲಿ ಬಿಟ್ಟೋದದ್ದು ಒಂದೇ ಮಧ್ಯಾಹ್ನ ಅವರ ಆಚಾರ್ಯರ ಆ ಸ್ಮೃತಿ ಪ್ರಕರಣದಲ್ಲಿ ಸ್ಪಷ್ಟವಾಗಿ ನಿಲುಕದ್ದು ಮಧ್ಯಾಹ್ನದ ಮಾತ್ರ ಅದರ ಮಧ್ಯಾಹ್ನಕ್ಕೆ ಇಲ್ಲಿ ಕಾಣುತ್ತದೆ ಸೂಚನೆ ಇದೆ ಅದರ ಮಧ್ಯಾಹ್ನ ನಿಂತೆ ಅಂತ ಇವತ್ತು ನಮ್ಮ ನಡೆಯಲ್ಲಿ ಮಧ್ಯಾಹ್ನದ್ದು ನಿಂತು ಮಾಡುವಷ್ಟು ಬಂದಿಲ್ಲ ಪ್ರಚಾರದಲ್ಲಿ ಅರ್ಘ್ಯ ಮಾತ್ರ ನಿಂತು ಕೊಡುವುದು ಬಂದಿದೆ ಅರ್ಘೆಯನ್ನು ನಿಂತು ಕೊಡಲಿಕ್ಕೆ ಹೇಳಿದ್ದೇವೆ ಬೆಳಗಿನ ಅರ್ಗೆಯೂ ನಿಂತು ಕೊಡ್ಲಿಕ್ಕೆ ಮಧ್ಯಾಹ್ನದ ಅರ್ಗೆಯೂ ಕೊಡಲಿಕ್ಕೆ ಸಂಜೆಯ ಅರ್ಗೆ ಕೂತ್ಕೊಳ್ಳಲಿಕ್ಕೆ ಅರ್ಘೇ ಹಾಗೆ ಜಬು ಸೂರ್ಯನಿಗೆ ಸಂಬಂಧಪಟ್ಟಂತ ಅರ್ಘೆಯಂತೆ ಅಂದ್ರೆ ಇದು ಕಾರಣ ಕಾರಣ ಹೇಳಬೇಕಲ್ಲ ಯಾಕೆ ಅಂತ ಕಾರಣ ಏನು ಕೇಳಿದ್ರೆ ಅರ್ಗೆಯನ್ನು ಯಾವ ನೆಲೆಯಲ್ಲಿ ನಾವು ಉತ್ತಮ ವ್ಯಕ್ತಿಗೆ ಅಂತ ಹೇಳಿಕೊಂಡು ನಿಂತು ಕೊಡುತ್ತೇವೆಯೋ ಜಾನುಭ್ಯಾಮ ಮನಿಂಗತ್ವ ಅಂತೇಳಿ ಚಂದ್ರಾರಿ ಕೊಡುವಾಗ ಸೊಂಟ ಬಗ್ಗಿಸಿ ನೆಲಕ್ಕೆ ಕಾಲು ಗಂಟು ಕೊಟ್ಟು ಅಂತ ವಾಕ್ಯ ಇದೆ ನೀವು ಹೇಳಿದ ತಕ್ಷಣ ಅರ್ಗೆ ನಿಂತು ನಾಳೆ ಎಂದು ಶುರು ಮಾಡ್ತಾರೆ ಅರ್ಕಿ ನಿಂತು ಕೊಡಲಿಕ್ಕೆ ಹೇಳಿದ್ದಾರೆ ಚಂದ್ರ ಅರ್ಗೆ ನಿಂತು ಕೊಡುವುದು ಒಂದು ಓಡ್ತಾರೆ ಮಂಗಳದಲ್ಲಿ ಎಲ್ಲ ಬೆಪ್ಪರೇ ಇರುವುದು ಗೆರೆ ಕೇಳಿದ ತಕ್ಷಣ ಅರ್ಥ ಮಾಡಿಕೊಳ್ಳುವವರು ಅಲ್ಲಿ ವಾಕ್ಯವೇರುಂಟು ಜಾನೋನಿ ಗೊತ್ತು ಗಂಟು ನೆಲಕ್ಕೆ ಊರಿ ಅಂತ ಗಟ್ಟಿ ಕೂತ್ಕೊಂಡ ಅಂಗಳದಲ್ಲಿ ಗಟ್ಟಿ ಕೂತ್ಕೊಳ್ಳಿ ಯಾರು ಹೇಳೋದಿಲ್ಲ ಪೂರ್ವ ಮಣ್ಣ ಎಂದು ಗೊತ್ತಿದೆ ಯಾವ ಕಾಲದ ಅಂದ್ರೆ ಗೋಗಳು ಆಡಿದ ನೆಲ ಅಂತ ಯಾರಿಗೆ ಅರ್ಥ ಆಗಬೇಕದು ಕೃಷ್ಣ ಹುಟ್ಟಿದ ತಾಣದಲ್ಲಿ ಅಂದಾಗ ಹಾಗೆ ಕಾಲು ಗಂಟು ಕೊಟ್ಟು ನೆಲದಲ್ಲಿ ಅಡಿಗೆ ಕೊಡ್ಲಿಕ್ಕೆ ಅಂತ ಪ್ರಾಯೋಗಿಕ ಅಂದ್ರೆ ಪ್ರಯೋಗ ತಂತ್ರಾಂಶ ತುಂಬಾ ಮುಖ್ಯ ಮಂತ್ರಕ್ಕೆ ಎಷ್ಟು ಬೆಲೆ ಉಂಟೋ ಅಷ್ಟೇ ತಂತ್ರಕ್ಕೆ ಬೆಲೆ ಉಂಟು ಪ್ರಾಣಾಯಾಮದ ಮಂತ್ರ ಹೇಳಿಕೊಟ್ರು ಮೂಗಿ ಹಿಡೀಲಿಕ್ಕೆ ಹೇಳಿಕೊಡದಿದ್ರೆ ಹೌದಲ್ಲ ಮತ್ತೆ ಮೂಗಿ ಹಿಡಿಯದೆ ಪ್ರಾಣದ ಆಯಾಮ ಮಾಡುವ ಕಥೆ ಪೂರಕ ರೇಚಕ ಕುಂಭಕ ಎಲ್ಲ ಪರಿಸ್ಥಿತಿಯನ್ನು ಏನು ಪೂರಕ ರೇಚಕಗಳಾಗಬೇಕು ಕುಂಭಕ ಆದರೆ ಹೇಗೂ ನಡೆಯುತ್ತೆ ಬಾಹ್ಯ ಕುಂಭಕಗಳು ಇನ್ನೇನು ಆದ್ರೆ ತಂತ್ರ ಮಂತ್ರದಷ್ಟೇ ಕೆಲಸ ಮಾಡುತ್ತೆ ಮಂತ್ರಕ್ಕಿಂತ ಹೆಚ್ಚು ಕೆಲಸ ಮಾಡೋದುಂಟು ಕೆಲವೊಮ್ಮೆ ತಂತ್ರ ಕೇವಲ ಅಮಂತ್ರ ಗೇಣ ಅಂತ ಹೇಳಿದ್ರೆ ದಿಸ್ತೂಷ್ಣಿ ಹೇಳ್ತಾರೆ ಅಜ್ಜಿ ಉತ್ಪವನ ಮಾಡುವಾಗ ಅಗ್ನಿ ಕಾರ್ಯದಲ್ಲಿ ಹೋಮ ಪ್ರಸ ಪ್ರಕರಣದಲ್ಲಿ ದರ್ಬೆಯಿಂದ ತುಪ್ಪವನ್ನು ಮೇಲೆ ಕೆಳಗೆ ಮಾಡಬೇಕು ಅದೇನಾದರೂ ಇದ್ರೆ ಜಿರಳೆ ಅಂತ ನೋಡ್ಲಿಕ್ಕೂ ಸಾಕು ಅಂತ ಹೇಳಿ ಯಾರು ದೂರದಲ್ಲಿ ಕೂತರು ಯಾಕೆ ಮೇಲೆ ಕೆಳಗೆ ಮಾಡುವುದು ಅಂತ ಇರ್ಲಿ ಆದ್ರೆ ಒಂದೇ ಸರ್ತಿ ಮಾಡಿ ಸಾಕಲ್ಲ ಅದಕ್ಕೆ ಮಂತ್ರ ಹೇಳುತ್ತಾರೆ ದೇವಸ್ಯತ್ವಾಸವಿ ತುಪ್ರಸಭೆ ಅಂತ ಹೇಳಿಕೊಂಡು ಬಹಳ ಸುಂದರವಾದ ಮಂತ್ರಪೂರ ಅರ್ಥಪೂರ್ಣವಾದ ಮಂತ್ರ ಹೇಳುತ್ತಾರೆ ಎರಡು ಸರ್ತಿ ಸುಮ್ಮನೆ ಅಂತ ಹೇಳಿದ ದಿಸ್ತೂಷ್ಣಿ ಮತ್ತೆ ಎರಡು ಸರ್ತಿ ಸುಳ್ ಮಂತ್ರ ಹೇಳಲಿಕ್ಕಿಲ್ಲ ಆಜ್ಯೋತ್ಪವನ ಹಾಗೆ ಮಾಡಲಿಕ್ಕೆ ಹಾಗಾದ್ರೆ ತಂತ್ರ ಬದುಕಿದೆ ಮಂತ್ರ ನಿಂತಿದೆ ಅಂದ್ರೆ ತಂತ್ರಕ್ಕೆ ಹೆಚ್ಚು ಒತ್ತಿದೆ ಅಂತ ಹೇಳುವುದಕ್ಕೆ ನಾನು ಕೆಲವು ಕಡೆ ತೋರಿಸಿದೆ ಅಷ್ಟೇ ಬಹಳ ಮುಖ್ಯವಾದಂತಹ ಆದ್ದರಿಂದ ಅರ್ಗೆ ಕೊಡುವಾಗ ನಿಂತು ಉತ್ತಮ ದೇವತೆ ಅಂತ ಹೇಳಿಕೊಂಡು ಕೊಡಬೇಕು ಮಧ್ಯಾಹ್ನ ಅರ್ಗೆಯನ್ನು ನಿಂತೇ ಕೊಡುವುದು ವಾಡಿಕೆ ಇದೆ ಮಾತು ಇದೆ ಸಂಜೆ ಕೂತೆ ಕೊಡ್ಲಿಕ್ಕೆ ಇನ್ನು ತೆರಳುತ್ತಾ ಇದ್ದಾನೆ ಸೂರ್ಯ ಇದ್ದಾನೆ ಸೂರ್ಯ ನಿಂತೇ ಇದ್ದಾನೆ ಆದ್ರೆ ನಾವು ಕೂತೆ ಕೊಡಲಿಕ್ಕೆ ಜಪವು ಕೂತೆ ಉತ್ತರ ಉಪವಿಷ್ಯ ಅನ್ನೋದು ಜಪಕ್ಕೂ ಕೂತೆ ಅರ್ಗೆಗೂ ಕೂತೆ ಆಯಿತು ಆದ್ರೆ ಮಧ್ಯಾಹ್ನ ನಿಂತು ಅರ್ಗೆ ಒಂದು ಸರಿ ಕೂತು ಜಪ ಆಗಿದೆ ಅರ್ಧ ಸರಿ ಅರ್ಧ ಸಮ ಆಗಿದೆ ಅದು ನಿಂತೇ ಜಪ ಮಾಡ್ಲಿಕ್ಕೆ ಅವಕಾಶ ಇದೆ ಉತ್ತರಾಂಶವನ್ನು ಆಚಾರ ಹಾಕುವ ಮೂಲಕ ಏವಕಾರದಿಂದಾಗಿ ವಿನಿಗಮನ ಮಾಡುವಾಗ ಮಧ್ಯಾಹ್ನದ ಜಪ ನಿಂತು ಮಾಡಲಿಕ್ಕೆ ಅಂತ ಸ್ಪಷ್ಟ ಕಾಣುತ್ತದೆ ನಿಲ್ಲಬೇಕು ಸರೋವರದಲ್ಲಿ ಎಲ್ಲರೂ ನಿಂತೇ ಇರ್ತಾರೆ ಮಳೆಗಾಲದಲ್ಲಿ ನಿಲ್ತಾರೆ ಒದ್ದೆ ಇದೆ ಅಂತ ಆದ್ರೆ ಅಲ್ಲ ಜಪ ಎಲ್ಲರೂ ಒದ್ದೆ ಇದ್ರು ಮಳೆಗಾಲ ಮಳೆಗಾಲಾದ್ರೂ ಅಲ್ಲದಿದ್ರು ಜಪ ಸಾಂಕೇತಿಕವಾಗಿ ನದಿ ತೀರ ಸರೋವರದ ಕಟ್ಟೆಯಲ್ಲಿ ಮಾಡುದು ಮತ್ತೆ ಎದ್ದೋಗಿ ಬೇರೆ ಕಡೆಯಲ್ಲಿ ಚಂದವಾಗಿ ಕೂತು ಮಾಡ್ತಾರೆ ಕರಣ ಹಾಗೆ ಮಾಡಲಿಲ್ಲ ಗಂಗಾ ತೀರದಲ್ಲಿ ಜಪ ಕೂತವ ನೆರಳು ಮಾಡಿಕೊಂಡು ಮಂಟಪ ಮಾಡಿಕೊಂಡು ಬದಿಗೆ ಹೋಗಿ ಮಾಡಿದ್ದೇ ಅಲ್ಲ ತರ್ಪಣಕ್ಕೆ ಹತ್ತಿರ ಬಂದರಾಯಿತು ಜಪ ಮುಗಿಸಿ ಬಂದರಾಯಿತು ಮಾಡಿಲ್ಲ ಕ್ರಮ ಪ್ರಕಾರ ಬೆನ್ನಿಗೆ ಬಿಸಿಲು ಬೀಳುವವರೆಗೆ ಮಾಡಿದ ಆಪೃಷ್ಟತಾಪಾತ್ ಬಹಳ ಅದ್ಭುತವಾದ ಜಪದ ಪ್ರಕ್ರಿಯೆಯನ್ನು ಬಹಳ ಸುಂದರ ಒಂದೇ ಸಣ್ಣ ತುಣುಕಿನಲ್ಲಿ ಮಹಾಭಾರತ ಆದ್ರಿಂದ ಇತಿಹಾಸ್ತಿ ಎನ್ನುವ ಆ ಪ್ರತಿಜ್ಞೆ ವೇದವ್ಯಾಸರದ್ದು ಬಹಳ ರೋಚಕವಾಗಿ ಕಾಣ್ತದೆ ಎಷ್ಟು ಸತ್ಯ ಅಂತನಿಸ್ತದೆ ಬಹಳ ಸಣ್ಣ ಗೆರೆಯಲ್ಲಿ ಬಹಳ ಉತ್ತಮವಾಗಿರತಕ್ಕ ಒಂದು ಸಾಧನೆಯನ್ನು ಅದು ಸೂರ್ಯಪುತ್ರನಾದ ಕರ್ಣನಲ್ಲಿ ತೋರಿಸಿ ಸೂರ್ಯಾರಾಧನೆಯನ್ನು ಸೂರ್ಯನಿಂದಲೇ ತೋರಿಸಿ ಉತ್ಸೀದೆಯುರಿಮೇ ಲೋಕಾಹ ನಗುರಿಯಾಂಗ್ ಕರ್ಮಚೇತ ಎನ್ನುವುದಕ್ಕೆ ಇದು ಒಂದು ಚಿತ್ರ ಆಗಬಹುದು ಕೃಷ್ಣ ಜಪ ಮಾಡುವುದು ಎಷ್ಟು ಸತ್ಯವೋ ಅದಕ್ಕಿಂತ ಹೆಚ್ಚು ಸತ್ಯ ಕರ್ಣ ಜಪ ಮಾಡುವುದು ಕೃಷ್ಣ ಜಪ ಮಾಡಿದ್ರೆ ನಾವು ಕೇಳ್ತೇವೆ ಏನ್ ಹೇಳ್ತಾ ಇದ್ದಾನೆ ಅಂತ ರಾಧೆ ರಾಧೆ ಹೇಳಿರ್ಬೋದು ಅಂತ ಹೇಳ್ಬೇಕು ಮತ್ತೆ ಅವನು ಹರೇ ರಾಮ ಹರೇ ಕೃಷ್ಣ ಯಾಕೆ ಕೇಳ್ಬೇಕು ಅವನು ಹೇಳ್ಲಿಕ್ಕೆ ಇಲ್ಲಿ ಹರೇ ರಾಧೆ ಅಂತ ಹೇಳ್ಬೋದೇನು ಅವನು ಹರೇ ಶಬ್ದ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡಿದ್ರೆ ಕ್ರಿಯಾಪದ ಅರ್ಥದಲ್ಲಿ ಮಾಡಿದ್ರೆ ಬಹಳ ಚಂದ ಅರ್ಥ ಆಗುತ್ತೆ ಇಡಿ ಬಿಡಿ ಅದು ಅದು ಕ್ರಿಯಾಪದ ಅರ್ಥ ಗೊತ್ತಿದ್ದವರಿಗೆ ಮಾತ್ರ ಅರ್ಥ ಆಗೋದಾಗಿ ನಾವು ಅದಕ್ಕಿಂತ ಭಿನ್ನವಾಗಿ ಮಾಡಿದ್ರೆ ಹರೇ ಹರೇ ಹೇಳ್ತಾ ಆದ್ರೆ ಬಹಳ ಖುಷಿ ಇರುತ್ತೆ ಆದ್ರೆ ಕರ್ಣ ಜಪ ಮಾಡಿದ್ರೆ ಉಚ್ಚೀದೇವರಿ ಮೇಲೋಕ ಅನ್ನುವ ಶ್ಲೋಕಕ್ಕೆ ಒಂದೊಮ್ಮೆ ಕರ್ಣ ಜಪ ಮಾಡುವ ಚಿತ್ರ ಕೊಟ್ಟಿದ್ರೆ ತುಂಬಾ ಅದ್ಭುತ ನಾನು ಸೂರ್ಯ ಜಪ ಮಾಡದೆ ಇನ್ಯಾರು ನನ್ನ ಜಪ ಮಾಡುವುದು ಅಂತ ಕೇಳಿದಾಗೆ ಇರುತ್ತೆ ಪ್ರಶ್ನೆ ಮೂರು ಹೊತ್ತಿನಲ್ಲಿ ನಾನು ನಿಲ್ಲದಿದ್ರೆ ಸೂರ್ಯನನ್ನು ಕರೆಯುತ್ತಾ ಮತ್ತಾರು ನನ್ನನ್ನು ಕರೆದಾರು ಆದ್ರಿಂದ ಲೋಕದಲ್ಲಿ ಬಂದಾಗ ನಾನು ಬಂದರೂ ನಾನು ಕರೆಯಬೇಕು ಸರಿ ನನ್ ಅದ್ಭುತವಾಗಿದೆ ಅಪೃಷ್ಟತಾಪಾದ ಜಪ್ವಾ ಸಹ ಪರಿವರ್ತಿಯತ ವ್ರತಃ ಅಂತ ಬಹಳ ಸುಂದರವಾಗಿ ಬೆನ್ನಿಗೆ ಬಿಸಿಲು ಬೀಳುವಷ್ಟು ಸಮಯ ಮಧ್ಯಾಹ್ನದ ಸಂಧ್ಯಾ ವಂದನೆ ಮುಗಿಸಿ ಇನ್ನು ನೋಡಿ ಮತ್ತೆ ಮನೆಗೆ ಹೋಗಿ ಅರಮನೆಗೆ ನಿಂತು ಅಲ್ಲಿ ಮತ್ತೆ ವೈಶ್ವದೇವ ಕರ್ಮವನ್ನು ಆಚರಿಸಿ ಇವನೋ ಆಚರಿಸಿಯೋ ಇನ್ನೊಬ್ಬರಿಂದಲೋ ಮತ್ತೆ ಊಟ ಮಾಡಲಿಕ್ಕೆ ಬೆನ್ನಿಗೆ ಬಿಸಿ ಬಿದ್ದ ತಕ್ಷಣ ಊಟವೇ ಅಲ್ಲ ತಟ್ಟೆಯಲ್ಲಿ ಕೂತ್ಕೊಳ್ಳುದಲ್ಲ ಇದು ಗಂಗಾ ತೀರದಲ್ಲಿ ಆದದ್ದು ಗಂಗಾ ತೀರದಲ್ಲಿ ಬೆನ್ನು ಬಿಸಿಯಾಗುವವರೆಗೆ ಜಪ ಮಾಡಿದ ಇನ್ನು ಮನೆಗೆ ಮನೆಗೆ ಮನೆಗೋಗಿ ಮತ್ತೆ ಊಟಕ್ಕೆ ಕೂತ್ಕೊಳ್ಬೇಕು ಅದಕ್ಕಿಂತ ಮೊದಲು ಬೇಕಾದಂಥ ಆತಿಥ್ಯ ವೈಶ್ವದೇವ ವೃತ್ಯಾತಿಥಿ ಪುರಸ್ಸರ ಸೇವಕರಿಗೆ ಊಟ ಸಮಾಧಾನ ಪಡಿಸುವುದು ಅದೆಲ್ಲ ಇದೆ ಅದೇನಾದರೂ ಐದೈದು ನಿಮಿಷದ ಕೆಲಸ ಅಂತ ಮಾಡಿದ್ರಿ ನೀವು ಒಂದು ರೀತಿಯ ಫಾರ್ಮ್ಯಾಲಿಟಿ ವ್ಯವಹಾರ ಅಂತ ಹೇಳಿಕೊಂಡು ಊಟ ಕೂತ್ರಿಯಾ ಅಷ್ಟೇ ಊಟ ಹಾಕಿರ್ತಾರೆ ಕೂತಿರ್ತಾರೆ ಎಂತ ಮಾಡಿದಾದರೂ ಅಲ್ಲಿ ಮೋರೆ ತೋರಿಸ್ಬೇಕಲ್ಲ ಅಷ್ಟು ಜನರಿಗೆ ವೃತ್ಯಾದಿಗಳಿಗೇನು ಕಮ್ಮಿ ಇಲ್ಲ ಕರ್ಣನ ಮನೆಯಲ್ಲಿ ಇಷ್ಟಾಗಿ ಅವನು ಕ್ಷತ್ರಿಯ ಅಲ್ಲ ಸಂಸ್ಕಾರದಲ್ಲಿ ಕ್ಷತ್ರಿಯಂದು ಕೆಳಗಿನವ ಸೂತ ಅಂದ್ರೆ ಜಪ ತಪ ಅನುಷ್ಠಾನ ಸಾಧನೆ ಯಥಾಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ನಡೆಸಲಿಕ್ಕೆ ಏನು ದೊಡ್ಡ ಜಾತಿ ಅಂತ ಕೇಳಬೇಡಿ ಎಲ್ಲ ಜಾತಿಗೂ ಹೇಳಿದ್ದನ್ನೇ ಮಾಡಲಿಕ್ಕೆ ಶಾಸ್ತ್ರ ಪ್ರಮಾಣ ಅಂತ ಎನ್ನುವುದು ದ್ವಿಜಾನಾಮೇವ ಅಂತೇನಿಲ್ಲ ಬ್ರಾಹ್ಮಣನಿಗೆ ಮಾತ್ರ ಎಲ್ಲರಿಗೂ ಅಂತ ಸಾಧನೆಯ ಸೊತ್ತು ಎಲ್ಲರಿಗೂ ಸಂಬಂಧಪಟ್ಟದ್ದೇ ಅಂದ ಸಂಸ್ಕಾರತಃ ಸೂತನಾಗಿದ್ದುಕೊಂಡವನು ಬಹಳ ಸುಂದರವಾಗಿ ಮಧ್ಯಾಹ್ನದ ತುಂಬಾ ಶ್ರಮವಹಿಸುವ ಜಪ ಮಧ್ಯಾಹ್ನ ಹೆಚ್ಚಿನವರು ಇವತ್ತು ಹಾಗೆ ಇವತ್ತಿನವರಿಗೆ ಶ್ರಮಕ್ಕಿಂತ ಅಸಮಯ ಜಪ ಅದು ವ್ಯವಹಾರದಲ್ಲಿ ಎಲ್ಲಿ ಆಫೀಸಿಗೆ ಹೋಗಿರ್ತಾರೆ ಮಧ್ಯಾಹ್ನ ಎಲ್ಲಿ ಜಪ ಮಾಡಲಿಕ್ಕೆ ಬುರುಸೋತಾಗೋದು ಹೇಳ್ತಾರೆ ಬಟ್ಟೆ ತೆಗಲಿಕ್ಕೆ ಬುರ್ಸೋತಿಲ್ಲ ಊಟ ಹಾಗೇ ತಿನ್ನುವರವರು ಅಂಥವರಿಗೆ ನೀವು ಜಪ ಮಾಡಲಿಕ್ಕೆ ಹೇಳಿದರೆ ಎಲ್ಲಿ ಮಾಡೋದು ಕೇಳುತ್ತಾರೆ ಅದು ಕಷ್ಟವೇ ಅದಕ್ಕೆ ನಾನು ಹೇಳಿದೆ ಮಧ್ಯಾಹ್ನದ ಹೊತ್ತು ಜಾಸ್ತಿ ಕೊಡಬೇಕು ಅಂತ ಗ್ಯಾಪ್ ಅಂತರ ಜಾಸ್ತಿ ಆಗಬೇಕು ಆಗ ಅನುಕೂಲ ಆಗುತ್ತೆ ಅಲ್ಲ ನಾವು ಬೇಡಬೇಕು ಅದನ್ನು ನಮ್ದು ಬೇಡಿಕೆ ಕೆಲಸಗಾರರಾಗಿ ಅವರಿಗೆ ಒಳ್ಳೇದು ಮಾಡುವಾಗ ನಮಗೆ ನಮ್ಮ ಸಾಧನೆಗೆ ಅವರು ಒಳ್ಳೇದು ಮಾಡುವಾಗಿರಬೇಕು ಒಂದಷ್ಟು ಹೊತ್ತು ಅವಕಾಶ ಕೊಡುವಾಗಿ ಮಾಡಬೇಕು ಆದ್ದರಿಂದ ಅಸಮಯವಾದದ್ದು ಹೌದು ಶ್ರಮದಾಯಕ ಬಿಸಿಲ ಬೇಗೆ ಬೇರೆ ಪ್ರತಿನಿತ್ಯ ಒಂದು ದಿನ ಅಲ್ಲ ಒಂದು ದಿನ ಮಾತ್ರ ಮಾಡಿದ ಪುರುಷೊತ್ತಿದ್ದಾಗ ಅಂತೇಳಿ ವಾರಕ್ಕೊಮ್ಮೆ ಆದಿತ್ಯವಾರ ಮಾತ್ರ ಮಾಡಲಿಕ್ಕೆ ಸೂರ್ಯನ ದಿನ ಅಲ್ವಾ ಅಂತ ಕೆಲವರಿಗೆಲ್ಲ ಆದಿತ್ಯವಾರ ಜಪ ಎಚ್ಚರ ಆಗ್ತದೆ ವಾರಕ್ಕೊಮ್ಮೆ ಮಾಡುವ ಯಾಕೆ ರಜೆ ಇರ್ತದೆ ಆ ಹೊತ್ತು ಓಡಿ ಇದ್ದರೆ ಮತ್ತೆ ಇವರು ಆವತ್ತು ಜಪ್ ಮಾಡ್ಲಿಕ್ಕೆ ಆಗಿದೆ ಚಿನವರಲ್ಲಿ ಆದಿತ್ಯ ವಾರಕ್ಕೆ ಇಟ್ಟುಕೊಳ್ತಾರೆ ವಾರಕ್ಕೊಮ್ಮೆ ಅಂತ ರಜೆ ದಿನ ಮಾತ್ರ ಮಾಡುವುದು ಮತ್ತೆ ದಿನ ಇಲ್ಲ ಆವತ್ತು ಸ್ಪೆಷಲ್ ಇದ್ರೆ ಮತ್ತೆ ಆವತ್ತು ಇಲ್ಲ ಹಾಗೆ ಇವನು ಪ್ರತಿನಿತ್ಯ ಮಾಡಬೇಕು ಪ್ರತಿನಿತ್ಯ ಬಿಸಿಲು ಬೇಗ ತಾಗಬೇಕು ಬೆನ್ನಿಗೆ ಅಂದಾಗ ಹೇಗೆ ಬದುಕಬೇಕು ಅವನು ಕವಚ ತೊಟ್ಟಲ್ಲ ಉತ್ತರೀಯ ವಾಸ ಮಾತ್ರ ಇರುವುದೇ ಹೇಳಿದ್ರು ಅದು ಶಾಸ್ತ್ರೀಯವಾದ ಮತ್ತೆ ರಾಜ ರಾಜರ ಪೋಷಾಕು ಎಲ್ಲ ಇಲ್ಲ ಅನುಷ್ಠಾನದ ಪೋಷಾಕೆ ಹಾಕಿಕೊಂಡಿದ್ದಾನೆ ಉತ್ತರೀಯ ವಾಸ ಅದರ ನೆರಳಿನಲ್ಲಿ ಕುಂತಿ ನಿಂತಿದ್ದಾಳೆ ಕುಂತಿ ಮಾತಾಡಿದ್ದಾಳೆ ಕರ್ಣನಲ್ಲಿ ಹೇಳುತ್ತಾಳೆ ಸುಲಭವಾಗಿ ಸಹಜವಾಗಿಯೇ ಅವಳಿಗಾದ ನೋವನ್ನು ತಾಳಲಾರದೆ ರಾಧೆಯಾ ಅಂತ ಹೇಳಿದ್ದಕ್ಕೆ ಅಭಿವಾದನ ಮಾಡುವಾಗ ಹೆಸರು ಹೇಳಿ ನಮಸ್ಕಾರ ಮಾಡಬೇಕು ನನ್ನ ಕ್ರಮ ಕ್ರಮ ಏನು ಸರಿ ಆದರೆ ಕ್ರಮ ತಪ್ಪಿಸಲಿಲ್ಲ ಎನ್ನುವುದು ಅಲ್ಲ ಅಂತ ಹೇಳಲಿಕ್ಕಿಲ್ಲ ನಮಸ್ಕಾರ ಮಾಡುವ ಕ್ರಮವನ್ನು ತಪ್ಪಿಸಲಿಲ್ಲ ಕರ್ಣ ಆದ್ರೆ ನಮಸ್ಕರಿಸುವ ಮಾತಿನಲ್ಲಿ ತಪ್ಪಿಸಿದ್ದಾನೆ ಅಂತ ಅರ್ಥ ಕಾಣುತ್ತೆ ಇಲ್ಲಿ ನಾನು ಅದಕ್ಕೆ ಪಾಠಾಂತರ ಹುಡುಕ್ಬೇಕೇಳಿದೆ ರಾಧೆಯೋಹಂ ಆಧಿರತಿ ಹಿ ಕರ್ಣಸ್ವಾಮ್ ಅಭಿವಾದೆ ಎನ್ನುವಲ್ಲಿ ರಾಧೆಯ ಸರಿ ರಾಧೆಯ ಮಗ ಅಂತ ಆದಿರತಿ ಸರಿ ಅಧಿರತನ ಮಗ ಅಂತ ಯಾರು ಸಾಕಿದವಳು ಯಾರು ಸಾಕಿದವನು ಎರಡು ಬಂತು ಮತ್ತೆ ಕರ್ಣ ಅಂತ ತನ್ನ ಹೆಸರು ಹೇಳಿದ ಕರ್ಣ ಅಂತ ಹೆಸರೇ ಆಗಬೇಕು ಅಂತ ಇಲ್ಲ ಇರಲಿ ಕರ್ಣ ಅಂತ ಹೇಳಿಕೊಂಡ ಕರ್ಣ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ನಾನು ಹೇಳಿದ ಇವಳು ನಚಾಸಿ ಸೂತ ಕುಲೇ ಜಾತಃ ಅಂತ ಹೇಳಿದ್ದಾಳೆ ಅಂತ ನೀನು ಸೂತಕುಲದಲ್ಲಿ ಹುಟ್ಟಿದ್ದಲ್ಲ ಅಂತ ಕೌಂತೇಯೋ ಕೌಂತೇಯಸ್ತಂ ನೀನು ಕೌಂತೆ ನಿದ್ದಿ ನಚ ಅಧಿರತ ಪಿತ ಅಧಿರತ ಗಂಡ ತಂದೆ ಅಲ್ಲ ನಿನ್ನದು ಗುಂತಿ ತಾಯಿದ್ದಾಳೆ ರಾಧೆ ಅಲ್ಲ ಅಂತ ಹೇಳಿದವಳು ಮೂರನೇ ಅಂಶದಲ್ಲಿ ನೀನು ಸೂತಕುಲದಲ್ಲಿ ಬಂದಿಲ್ಲ ಅಂತಾಳೆ ಆದ್ರೆ ನಾನು ಎತ್ತಿಕೊಂಡಿದ್ದಾನೆ ಅವನು ನಮಸ್ಕಾರದ ಪ್ರಕರಣದಲ್ಲಿ ಗೋತ್ರ ಹೇಳಬೇಕು ಹೆಸರು ಹೇಳಬೇಕು ಅಂತ ಕ್ರಮ ಇವನು ಗೋತ್ರ ಹೇಳಲಿಕ್ಕೆ ಆಗೋದಿಲ್ಲ ಇವನಿಗೆ ಕಷ್ಟ ಎಲ್ಲಿಂದ ಬಂದದ್ದು ಗೊತ್ತಿಲ್ಲದವನಿಗೆ ಗೋತ್ರ ಹೇಳುದೇನು ಸಾಕಿದ್ದವಳು ರಾಧೆ ಅಂತ ಗೊತ್ತಿದೆ ಕಾರಣನಿಗೆ ಆದ್ರಿಂದಲೇ ಪರಶುರಾಮನಲ್ಲಿ ಮಾತಾಡುವಾಗ ಬಾರ್ಗ ಗೋತ್ರ ಅಂದವ ಯಾರ ಗೋತ್ರ ಕೇಳಿದ್ರೆ ಬಾರ್ಗ ಗೋತ್ರ ಯಾರು ಬಾರಗವರಿಗೆ ಇವರೇ ನೀವೇ ಪರಶುರಾಮ ಬಹಳ ಚೆನ್ನಾಗಿದ್ದಾನೆ ತುಂಬಾ ಬಿರುಸ ಅಂತ ಹೇಳ್ಬೋದು ಅವನು ನಾಲ್ಕದಲ್ಲಿ ಮಾತಾಡುವಾಗ ಯಾರೋ ಗೋತ್ರವನ್ನು ಹೇಳಿದ್ರೆ ಇವರೆಲ್ಲಾದ್ರೂ ಪಟ್ಟಿ ತಗೊಂಡು ಬಂದ್ರೆ ಆ ಗೋತ್ರದಲ್ಲಿ ಇಷ್ಟೇ ಜನ ಬಂದದ್ದು ಇಂಥವ್ರು ಇರುವುದು ನೀನಿಲ್ಲಿ ಬಂದೆ ಅಂತ ಕೇಳಿದರೆ ಅದಕ್ಕೆ ನಿಮ್ಮ ಗೋತ್ರ ಸ್ವಾಮಿ ಭಾರ್ಗವ ಗೋತ್ರ ಅಂತ ಸುಲಭವಾಗಿ ಹೇಳಿಕೊಂಡ ಅವರೇನು ಕೇಳಲಿಕ್ಕೆ ಹೋಗ್ಲಿಲ್ಲ ನಮ್ಮ ಗೋತ್ರದವರ ನಾನೇ ಹಾಕಿ ಹುಡುಕುವುದನ್ನು ಬಿಟ್ರೆ ಏನು ಕೊನೆಗೆ ಅಥವಾ ನಮ್ಮ ಗೋತ್ರ ಅಲ್ಲಿ ತಪ್ಪಿ ಹೋದ್ರೂ ನಮಗೇನು ನೆನಪಿಲ್ಲ ಅಂತ ಒಂದು ಮೀ ಹುಡುಗ ಹೇಳಿಬಿಟ್ರೆ ಅದು ಕಷ್ಟವೇ ಹೌದಾ ನಿಮ್ಮ ಗೋತ್ರದಲ್ಲಿ ನಾನು ಬಂದದ್ದು ಗೊತ್ತಿಲ್ಲ ಅಂತ ಸುಮ್ಮನೆ ಮಾತಾಡಲಿಲ್ಲ ವಂಶವೃಕ್ಷವನ್ನು ಕೆದಕದೆ ಕೆದೇ ಪರಶುರಾಮ ಇರ್ಲಿ ಪರಶುರಾಮ ಅಂತ ಇರುವಾಗ ಇರಲಿ ಅಂತ ಸುಮ್ಮನೆ ಬಿಟ್ಟರವರು ಆದ್ರೆ ಇವನಿಗೆ ಗೋತ್ರ ಗೊತ್ತಿಲ್ಲ ಆದ್ರಿಂದ ಗೋತ್ರದಿಂದ ಹೇಳಿ ಅಭಿವಾದನ ಮಾಡ್ಲಿಕ್ಕಾಗುವುದಿಲ್ಲ ತಂದೆ ತಾಯಿಗಳ ಹೆಸರು ಹೇಳುವುದು ಸಹಜ ಹೇಳಬೇಕು ಬಹಳ ಕಡಿಮೆ ಮಟ್ಟದಲ್ಲಿ ಹೇಳುತ್ತಾ ಇದ್ದಾರೆ ಹೇಳಬೇಕು ಆದ್ದರಿಂದ ರಾಧೆ ಯೋಹಂ ಆದಿರತಿ ಅಂದ ತನ್ನ ಹೆಸರು ಹೇಳಿ ನಮಸ್ಕಾರ ಮಾಡ್ಬೇಕೆನ್ನುವುದು ಕ್ರಮ ಅಭಿವಾದಯೇ ಹೇಳುವಾಗ ಭೋ ಅಭಿವಾದಯೇ ಅಂತ ಹೇಳಬೇಕು ನಾನು ಅಂತ ಕರೆದು ಅಂತ ಹೇಳಿ ನಮಸ್ಕಾರ ಮಾಡ್ಲಿಕ್ಕೆ ನಮಸ್ಕಾರ ಮಾಡಿದ ಕರಣಸ್ವಾಮ ವಿವಾದೆ ಅಂತ ಕರ್ಣ ಹೆಸರಿತ್ತು ಅಂತ ಇಟ್ಟುಕೊಳ್ಳುವ ಈಗ ಆದ್ರೆ ಅವನು ಇಟ್ಕೊಂಡಿಲ್ಲ ನಮಸ್ಕಾರ ಮಾಡುವ ಪ್ರಕರಣವನ್ನು ಸರಿ ಮಾಡಿದ್ದಾನೆ ಮಾತಿನಲ್ಲಿ ಮಾತ್ರ ಹೆಸರು ಕೊಡುವುದಕ್ಕಿಂತ ಹೆಸರು ಕಿವಿ ಅಂತ ಕರೆದ್ರೂ ಅಲ್ಲ ವಸುಶೇನ ಅಂತ ಅವನಿಗಿದ್ದದ್ದು ಬರುವಾಗ ಸಂಪತ್ತು ತಂದವ ಅಂತ ಪೆಟ್ಟಿಗೆಯಲ್ಲಿ ತುಂಬಾ ದುಡ್ಡು ಹಾಕಿಬಿಟ್ಟಿದ್ದಾಳೆ ಕುಂತಿ ಆದ್ರಿಂದ ಅವನನ್ನು ಸಂಪತ್ತು ತುಂಬಿದವ ಅಂತ ಕರೀಲಿಕ್ಕೆ ಬರುತ್ತೆ ವೃಷ ಅಂತ ಕರಿತಿದ್ರು ಈಗ ತಾನೇ ಹೇಳುತ್ತಾನವನು ಮುಂದೆ ಮಾತಿನಲ್ಲಿ ಹೇಳುತ್ತಾನೆ ನಮಸ್ಕಾರ ಮಾಡುವಾಗಲೇ ಉಸ್ಮಯನ್ ಪ್ರಣತಪ್ರಾಹ ಕರ್ಣಃ ವೈಕರ್ತನಃ ವೃಷ ಕುಂತಿ ವೈಕರ್ತನಃ ವೃಷ ಅಂತ ಅಲ್ಲೇ ಹೇಳಿದ್ದಾರೆ ವೈಶಂಪಾಯರು ನಮಸ್ಕಾರ ಮಾಡಿದಾಗ ಹರಿದ ಎದೆಯವನ್ನು ನಮಸ್ಕರಿಸಿದ್ದು ಅಂತ ಹೇಳ್ತಾರೆ ಕವಚ ಕೊಂಡಲು ಕೊಟ್ಟಾಗಿದೆ ದಾನ ಮಾಡಿ ಆಗಿದೆ ಅದರಿಂದ ವೈಕರ್ತನ ಅಂತ ಹೆಸರು ಬಂದಿದೆ ಸಹಜಾತವಾದ ಕವಚವನ್ನು ಕತ್ತಿಯಿಂದ ಹರಿದು ಕೆತ್ತು ಕೊಟ್ಟವನವನು ಅದರಿಂದವನಿಗೆ ವೈಕಾರ್ತನ ಅಂತ ಹೆಸರು ಬಂತು ಆದ್ರಿಂದ ಬಂದಾಗಲೇ ಒಬ್ಬೊಬ್ರು ಒಂದೊಂದು ಕಿತ್ತುಕೊಳ್ಳಿಕ್ಕೆ ಬಂದಿದ್ದಾರೆ ಅಂತ ಹೇಳುವಾಗ ಜನಮೇ ಜೈನಿ ವೈಷಂಬಯನರು ಹೇಳ್ತಾರೆ ಅವನಲ್ಲಿ ಇಂದ್ರ ಕಿತ್ತಾಗಿದೆ ಎದೆಯ ಗೂಡು ಈಗ ಒಳಗಿನ ಹಂದರ ಮಾತ್ರ ಇರುವುದು ಅದನ್ನು ಕುಂತು ಎಳಿಲಿಕ್ಕೆ ಬಂದಿದ್ದಾಳೆ ಅಂತ ಹೇಳುವಾಗ ಇದೆಲ್ಲ ನೋಡ್ಬೇಕಾದ ಮುಖಗಳು ಎಲ್ಲ ಗೆರೆ ಹೇಳಲಿಕ್ಕೆ ಆಗದಿದ್ರು ಒಂದೊಂದು ಚಂದ ಕತೆ ಹೇಳುವವನಲ್ಲಿಯೂ ಕೆಲವೊಂದು ಮರ್ಜಿ ಇರ್ತದೆ ವೈಷಂಬಯನರ ಮರ್ಜಿ ಅದು ಹರಿದ ಎದೆಯವನು ಎದುರು ಬಂದ ಅಂತ ಕುಂಡಲ ಇಲ್ಲ ಇವತ್ತು ಕುಂಡಲ ಹೋಗಿದೆ ಅವನಿಗೆ ಕುಂಡಲಿಗಿಂತ ಹೆಸರಿತ್ತು ತುಂಬಾ ಹೆಸರುಗಳಿದ್ದವು ಇರಲಿ ಕರಣ ಅಂತ ನಮಸ್ಕಾರ ಮಾಡಿ ಕರ್ಣ ಹೇಳುವಾಗಿಲ್ಲ ಕುಂತಿ ಕಾಣುವ ಕರ್ಣ ಕರಣ ಅಲ್ಲ ಈಗ ಕುಂತಿ ಹೆತ್ತ ಆ ಕರಣ ಕುಂಡಲಧರನಾಗಿದ್ದ ಸಹಜಾತವಾದದ್ದು ಬಹಳ ಪ್ರಭೆ ಪೂರ್ಣವಾದದ್ದು ಇವತ್ತು ಅದಿಲ್ಲ ಕತ್ತರಿಸಿಕೊಟ್ಟಿದ್ದಾನೆ ಅದನ್ನು ಅದರ ದಾನ ಆಗಿದೆ ಅಂದ್ರೆ ಇವತ್ತು ಕರ್ಣ ಅಂತ ಹೇಳಿದ್ರೆ ಬೋಳ್ ಕರ್ಣ ಇವತ್ತು ಬೋಳ್ ಕರ್ಣ ನಮಸ್ಕಾರ ಭೋ ಕರ್ಣ ಅಲ್ಲ ಭೋಳ್ ಕರ್ಣ ನಮಸ್ಕಾರ ಮಾಡ್ತಾನೆ ಕಿವಿ ಕಾಲಿ ಕಿವಿವ ಬೇರೆಯೇನು ಹಾಕಿರ್ಬೋದು ಅರಮನೆ ಇದನ್ನೇನೋ ಸಿಕ್ಕಿಸಿಕೊಂಡಿರ್ಬೋದು ಆದ್ರೆ ದಾನ ಮಾಡಿದಾಗಿದೆ ಅಂದ ಕರ್ಣದಿಂದ ನಮಸ್ಕಾರ ಮಾಡ್ತೇನೆ ಅನ್ನುವಾಗ್ಲೂ ಸರಿ ಯಾವ ಗೆರೆಗಳಿದ್ರು ಅರ್ಥ ಮಾಡ್ಲಿಕ್ಕೇನು ಕಷ್ಟ ಆಗೋದಿಲ್ಲ ಆದ್ರೆ ಎಷ್ಟು ಸೂಕ್ತ ಅಂತ ಹುಡುಕುವುದು ಕಷ್ಟ ಕರ್ಣ ಅಂದಾಗ ಕಿವಿ ನಮಸ್ಕಾರ ಮಾಡ್ತದೆ ಹೇಳಿದ್ರೆ ಅಮ್ಮ ಹೇಳಿದ್ದು ಕೇಳ್ತಾನೆ ಅಂತ ಆಗತ್ತೆ ಆದ್ರಿಂದ ಕರ್ಣ ಇಲ್ಲ ಅಲ್ಲಿ ಕೇಳೋದಿಲ್ಲವ ಅಮ್ಮ ಹೇಳಿ ಕೇಳೋದಿಲ್ಲ ಅದನ್ನು ಕೇಳುವ ನಮಸ್ಕಾರ ಮಾಡ್ತೇನೆ ಹೇಳಲಿಕ್ಕೂ ಆಗುವುದಿಲ್ಲ ಕುಂತಿ ಹೇಳಿದ್ಲು ನಿನ್ನನ್ನು ನಾನು ಹೆತ್ತಿದ್ದೇನೆ ಅಂತ ಹೇಳಿದ್ಲು ಕನ್ನೇ ಇದ್ದಾಗ ಅಂತ ಹೇಳಿದ್ಲು ಅಂತ ಅವಳು ಹೇಳುವ ಹಂತಗಳು ಬಹಳ ಚೆನ್ನಾಗಿದ್ದು ಒಂದರ ಮೇಲೆ ಒಂದು ಕುಂತಿ ಮನೆ ಕುಂತಿ ರಾಜನ ಮನೆಯಲ್ಲಿದ್ದಾಗಲೇ ಅಂತಲೇ ಹೇಳಿದ್ಲು ಮತ್ತೆ ಯಾರು ಅಧಾನ ಮಾಡಿದ್ದು ಹೇಳುವುದಕ್ಕೆ ಒಂದು ಮಾತು ಕೊಟ್ಲು ಅವಳು ಬಹಳ ಅದ್ಭುತವಾದ ಮಾತು ಪ್ರಕಾಶಕರ್ಮ ತಪನಃ ಯೋಯಂ ದೇವಹ ವಿರೋಚನಃ ಅಜೀಜನತ್ವ ಮಹೇಶ ಕರ್ಣ ಶಸ್ತ್ರಭ್ರತಾಂ ವರಂ ಬಹಳ ಅದೂರಿಯಾದ ಸೊಗಸು ಪರಿಚಯ ಇಲ್ಲಿದೆ ಸಾಮಾನ್ಯ ಯಾವನೋ ಒಬ್ಬ ಏನೋ ಕೊಟ್ಟು ಏನೋ ನಿನ್ನ ನುಟ್ಟಿಸಿದ್ದಲ್ಲ ಹಣ್ಣು ಕೊಟ್ಟು ಇನ್ನೇನೋ ಔಷಧ ನೀಡಿ ಇನ್ನೇನು ಮಂಕುಬೂದಿ ಎರಸಿ ಇನ್ನೇನೋ ವಶೀಕರಣ ಮಾಡಿ ಈ ನೆಲೆಯಲ್ಲಿ ನಾನು ಎಲ್ಲಿಯೋ ಸೋರಿ ಹೋಗಿ ಸೋತು ಹೋಗಿ ಶೀಲ ಹರಣ ಆಗಿ ನಾನು ನಿನ್ನನ್ನು ತಂದದ್ದಲ್ಲ ಹೇಳಿಕೆ ನನ್ನಿಂದ ನೀನು ಅಂತ ಹೇಳಿ ಆಯ್ತು ಆದರೆ ನನ್ನಲ್ಲಿ ನಿನ್ನನ್ನು ಒಡಮೂಡಿಸಿದವನು ಒಡಲಲ್ಲಿ ತುಂಬಿಸಿದವನು ಯಾರು ಅಂದ್ರೆ ಎಷ್ಟು ಹೆಮ್ಮೆ ನೋಡಿ ಒಂದು ದೃಷ್ಟಿಯಿಂದ ಕುಂತಿಗೆ ಮಹತ್ತರವಾದ ಅನ್ಯಾಯ ಬದುಕಿನ ಉದ್ದಕ್ಕೆ ಆಗಿದೆ ಅಂತ ಈ ಗೆರೆಯಲ್ಲಿ ನೋಡಿಕೊಂಡರು ಅವಳು ಕೊನೆಯ ಹೊತ್ತಿನಲ್ಲಿಯೂ ವೇದವ್ಯಾತರ ಪ್ರಾರ್ಥನೆ ಮಾಡುವಾಗ ಇದನ್ನೇ ಕೇಳಿದ್ಲು ನನ್ನ ಕನ್ಯಾ ಗರ್ಭಕ್ಕೊಂದು ಮೋಕ್ಷ ಆಯಿತು ಅಂದ್ರ ವ್ಯಾಸರು ಅದೊಂದು ತಪ್ಪಾಗಿದ್ದರೆ ಬದುಕಿನಲ್ಲಿ ಅಂತ ಕೇಳಿಕೊಳ್ತಾಳೆ ತುಂಬ ಕೊನೆಯೊಳಗೂ ಚುಚ್ಚುತ್ತಾ ಚುಚ್ಚುತ್ತಾ ಅವಳಿಗೆ ಇಲ್ಲಿ ನಡುವೆಯೂ ಚುಚ್ಚುತ್ತೆ ಸಾವಿನ ನಂತರದಲ್ಲಿಯೂ ಕರ್ಣನ ಸಾವಿನ ನಂತರದಲ್ಲೂ ಅವಳನ್ನು ಮತ್ತೆ ಗೋಳಾಡಿಸುತ್ತೆ ಧರ್ಮರಾಜ ಮತ್ತೆ ಬೈತಾನೆ ಹೊಟ್ಟೆಯೊಳಗಿಷ್ಟು ದೊಡ್ಡ ಸಂಗತಿಟ್ಟುಕೊಂಡು ಹೇಳದೆ ಹೋದಿಯಲ್ಲ ಎಂತಹ ವ್ಯಕ್ತಿ ನೀನಾದೆ ಅಂತ ಸಂಕಟ ಅವನು ಹಾಗಾಗಿ ಕುಂತಿಗೆ ಮತ್ತೆ ಮತ್ತೆ ಆ ಕರ್ಣನಿಂದಾಗಿ ನುಂಗಲಾರದ ತುತ್ತಾಗಿ ಹೋಗುತ್ತೆ ಬದುಕಿನಲ್ಲಿ ಬಹಳಷ್ಟು ಅತ್ತವಲ್ಲ ಇತ್ತವಲ್ಲ ಮೂರ್ಛೆ ಹೋಗಿದ್ಲು ಅವಳು ರಂಗಮಂಟಕ್ಕೆ ಆ ರಂಗಮಂಚಕ್ಕೆ ಆತ ಸಡ್ಡು ಹೊಡೆದು ನಿಂತು ಬಂದಾಗ ಸಹಜವಾದ ವ್ಯಕ್ತಿತ್ವವನ್ನು ಕಂಡು ಪರಿಚಯ ಆಗಿ ಮಗು ಇದುವೇ ದೊಡ್ಡದಾಗಿ ಬಂದದ್ದು ಗೊತ್ತಾಗಿ ಆಗದೆ ಅಷ್ಟು ದೊಡ್ಡ ಸಮುದ್ರ ಅರಮನೆಯ ಜನ ಸೇರಿದ್ದಾರೆ ಅದು ನನ್ನ ಮಗ ಅಂತ ಇವಳು ಹೇಳಿಬಿಟ್ರೆ ನಾಚಿಕೆಗೇಡಾಗತ್ತೆ ಬಾಯಿ ಮುಚ್ಚಿ ಕುಂತಿ ಭೋಜನಲ್ಲಿ ಬಾಯಿ ಮುಚ್ಚಿದ್ಲು ಹಸ್ತಿನ ಬರದ ಗದ್ದೆಗೆ ಬಂದಾಗಲಿ ಬಾಯಿ ಮುಚ್ಚಿದ್ಲು ಈಗಲೂ ಬಾಯಿ ಬಿಚ್ಚುತ್ತಾಳೆ ಅಂದಾಗ ಬಾಯಿ ಮುಚ್ಚಿಕೊಂಡೇ ಬಿಚ್ಚುತ್ತಾ ಇದ್ದಾಳೆ ಕೂತು ಎಂತಹ ವಿಚಿತ್ರವಾದಂತಹ ಕಷ್ಟ ಆಯ್ತು ಅವಳಿಗೆ ಆದ್ರಿಂದ ಹೇಳುವಾಗ ಇಷ್ಟು ಕಷ್ಟಗಳನ್ನು ಅನುಭವಿಸಿದ್ದರೂ ರು ಅವಳ ಒಡಲಲ್ಲಿ ತುಂಬಿದ ಆತನ ಬಗ್ಗೆ ಮಾತ್ರ ಹೃದಯವಂತನ ಸಾಮ್ರಾಜ್ಯ ಬಹಳ ಸುಂದರವಾಗಿತ್ತು ಹೊಟ್ಟೆ ಕೊಟ್ಟವನನ್ನು ಎದೆಯಲ್ಲಿ ಅಪ್ಪಿಕೊಂಡಿದ್ದಾಳೆ ಅವಳು ಎಷ್ಟಾಳೆ ತುಂಬಾ ಪರಿಚಯ ಮಾಡಿಸ್ತಾಳೆ ತುಂಬಾ ಅಂದ್ರೆ ತುಂಬ ಪ್ರಕಾಶಕರ್ಮ ತಪನಃ ಯೋಯಂ ಎಂ ದೇವ ವಿರೋಚನ ಇದು ನಮಗೆ ಶಬ್ದಗಳು ಕಮ್ಮಿ ಕಾಣ್ತವೆ ಪ್ರಕಾಶಕರ್ಮ ಸರಿಯೇ ತಪನಃ ಆಗ್ಬೋದು ಯೋ ಎಂ ಎನ್ನುವಲ್ಲಿ ಯೋ ಎಂ ಎರಡು ಇದೆ ಅಥವಾ ಯಹ ಅಯಂ ಅದು ಇದೆ ಅದರಿಂದ ಯಹ ಎಂ ಆಗ್ಬೋದು ಯೋಯಂ ಎನ್ನುವಲ್ಲಿ ಯಹ ಅಯಂ ಆಗುವುದು ಇದೆರಡರ ವಿಶೇಷ ಅಂಶ ಉಂಟಲ್ಲಿ ಯೋಯಂ ಅಂದ್ರೆ ಯಾವನೋ ಅವನು ಅಂತ ಹಾಗೊಂದು ಅರ್ಥ ಮಾಡಿದ್ರೆ ಏನು ಅಲ್ಲಿ ಸೊಗಸು ನೀವು ಯಾವನೋ ಅವನು ಅಂತ ಸರ್ವನಾಮ ಶಬ್ದದಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಅಯಂ ಎಂದು ಸರ್ವನಾಮ ಅವನು ಅಂತ ಯಹ ಅಂದ್ರೆ ಯಾವನು ಅಂತ ಯಾವನೋ ಅವನು ತಪಾನ ಕರ್ಮನೋ ಅಥವಾ ಪ್ರಕಾಶ ಕರ್ಮನೋ ಅಥವಾ ದೇವನೋ ಅಥವಾ ವಿರೋಚನನೋ ಅಂತ ಇಷ್ಟೆಲ್ಲ ಯಾಕೆ ಹೇಳ್ಬೇಕು ಅವಳು ಶಬ್ದಗಳನ್ನು ನನ್ನ ಹೆತ್ತವನು ನಿನ್ನ ಹೆತ್ತವನು ನನಗೆ ಒಡಲು ತುಂಬಿದವನು ಹೊಟ್ಟೆಗೊಟ್ಟವನು ಇಂಥವನು ಅಥವಾ ತೋರಿಸಿದ್ರು ಸಾಕಿತ್ತು ಇನ್ನೂ ಹಗಲಲ್ಲೇ ಇದ್ದಾನೆ ಸೂರ್ಯ ಆ ಅವನೇ ಇಷ್ಟರವರೆಗೆ ಯಾರನ್ನು ನೀನು ಮಾತಾಡಿಸಿ ಬೆನ್ನು ಹಾಕಿ ನಿಲ್ಲಬಾರದು ಅಂತ ಮೋರೆ ಕೊಟ್ಟು ನಿಂತು ಅವನು ಬೆನ್ನು ಹಾಕುವರೆಗೂ ನೀನು ಮಾತಾಡಿಸಿ ಬಂದೆ ಅಲ್ಲ ಎಂತಹ ಸೊಗಸು ನೋಡಿ ಇದು ವ್ಯವಹಾರ ನಾನು ದೇವರ ಹತ್ರ ಮಾತಾಡ್ತಾ ಇದ್ದೇನೆಂದ್ರೆ ನಾನು ದೇವರಿಗೆ ಬೆನ್ನು ಹಾಕ್ಲಿಕ್ಕಿಲ್ಲ ಅದೊಂದು ತಂತ್ರ ಇದೆ ಆಗಮದಲ್ಲಿ ವಾಕ್ಯವೇ ಇದೆ ದೇವರ ನೋಡಿದ ನಂತರ ದೇವರಿಗೆ ಬೆನ್ನು ಹಾಕಿ ಹೋಗ್ಲಿಕ್ಕಿಲ್ಲ ಬರುವಾಗ ಎದುರಾಗಿ ಬರಲಿಕ್ಕೆ ಬರ್ಲಿಕ್ಕೆ ಮತ್ತೆ ಹೋಗುವಾಗ ಹೋಗುವುದು ಕಷ್ಟ ಹೋಗುವಾಗ ಬೆನ್ನು ಹಾಕದೆ ಹೋಗಬೇಕು ಮತ್ತೆಂತ ಮಾಡೋದು ಮತ್ತೆಂತ ಮಾಡೋದು ಹೋಗುವಾಗ ಬೆನ್ನ ಹಾಕದೆ ಹೋಗಬೇಕು ಯಾರಿಗೋ ದೂಡಿಕೊಂಡು ಇನ್ನು ಬೇರೆ ಯಾರೋ ಹೇಳ್ಕೊಂಡು ಏನೋ ಒಂದು ಮಾಡಬೇಕಲ್ಲ ಮತ್ತೆ ಪರಿಸ್ಥಿತಿ ಹಾಗೆ ಬಹಳ ಕಷ್ಟ ಇದೆ ಹೋಗುವಾಗ ಬೆನ್ನ ಹಾಕದೆ ದೇವರಿಗೆ ಬೆನ್ನು ತೋರಿಸಿದೆ ಶತಾಪರದಲ್ಲಿ ಅದನ್ನು ಅದು ಪೂಜೆಯವರಿಗೆ ಗರ್ಭಗುಡಿಯಲ್ಲಿ ಪ್ರದಕ್ಷಿಣೆ ಪಥದಲ್ಲಿ ಎಲ್ಲ ಅಲ್ಲ ಎಲ್ಲರಿಗೂ ಅಲ್ಲ ಇಷ್ಟ ಅನ್ವಯ ಮಾಡಿಕೊಂಡ್ರೆ ಅನುಕೂಲ ಆಗತ್ತೆ ಇಲ್ಲ ಆದ್ರೆ ಯಾರಿಗೆ ಗುದ್ದುಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಮತ್ತೇನಲ್ಲ ಅದು ಚಂದ ಆದ್ರೆ ಇದು ಚಂದ ಏನಾದ್ರೂ ಒಂದು ನೀವೊಂದು ಸಂಪ್ರದಾಯ ಅಂತ ಮಾಡಿಕೊಂಡ್ರೆ ಇನ್ನೊಬ್ಬರಿಗೆ ತಾಗಿಕೊಂಡು ಹೋಗುವುದೇ ಸಂಪ್ರದಾಯ ಆದ್ರೆ ಸಂತೋಷ ಆದ್ರೆ ಆಚೆಗೆ ಮಾತಿಲ್ಲ ನಮ್ದು ಕೆಲವರು ಅದೊಂದು ಅದನ್ನು ಹಿಂದೆ ಹಿಂದೆ ಹೋಗುವಾಗ ಬಂದವರಿಗೆಲ್ಲ ಗುದ್ದಿಕೊಂಡು ಹೋಗಬೇಕಲ್ಲ ಮುದುಕರೋ ಹೆಂಗಸರೋ ಮಕ್ಕಳೋ ಯಾರು ನೋಡುವಾಗಿಲ್ಲ ಅವರ ಬೈಗಳು ಅವರದ್ದು ಅಥವಾ ಚೇಷ್ಟೆಯೋ ಕುಚೇಷ್ಟೆಯೋ ಅದನ್ನು ಒಪ್ಪಿಕೊಳ್ಳುವುದಾದ್ರೆ ಇದು ದೇವಸ್ಥಾನದ ಸಂಪ್ರದಾಯ ಅಂತ ಮತ್ತೆ ಬರಿಬೇಕಾಗತ್ತೆ ಅದನ್ನು ನಾನು ಒಪ್ಪುದಿಲ್ಲ ಸಂಪ್ರದಾಯಕ್ಕೆಲ್ಲ ನಾನು ಹೆಚ್ಚು ಒತ್ತು ಕೊಡೋದಿಲ್ಲ ಶಾಸ್ತ್ರಕ್ಕೆ ಮರ್ಯಾದೆ ಉಂಟು ಅದನ್ನ ಶಾಸ್ತ್ರ ಗರ್ಭಗುಡಿಯಲ್ಲಿ ಅರ್ಚಕನಿಗೆ ಹೊರಗೆ ಬಂದಾಗ ನೀನು ದೇವರಿಗೆ ಪೃಷ್ಠ ಹಾಕಿ ಬರಬೇಡ ಆದ್ದರಿಂದ ಅವನು ಕೊನೆಯ ಗರ್ಭಗುಡಿ ವಸ್ತುಲನ್ನು ದಾಟುವಾಗ ದೇವರಿಗೆ ಮೋರೆ ಹಾಕಿ ಹೊರಗೆ ಬರಲಿ ಮತ್ತೆ ಅವನು ಸೀದಾ ಹೋಗ್ಲಿಕ್ಕೆ ಮತ್ತೆ ಅವನು ಅಲ್ಲಿ ಕಾಲಡಿಯಲ್ಲಿ ಇದ್ದ ಹೆಗ್ಗಣವೋ ವೃಷಭವೋ ಇದ್ರೆ ಎಡವಿಕೊಂಡು ಬಿದ್ದುಕೊಂಡೆಲ್ಲ ಹೋಗ್ಲಿಕ್ಕಿಲ್ಲ ಮತ್ತೆ ಕ್ರಮ ಪ್ರಕಾರ ನೋಡಿಕೊಂಡೇ ಹೋಗ್ಲಿಕ್ಕೆ ಮತ್ತೆ ಅಲ್ಲಿಂದ ಅವನಿಗೆ ಏನಿಲ್ಲ ಒಂದೇ ಒಂದು ಒಂದು ಬಾಗಿಲು ದಾಟುವಾಗ ಮಾತ್ರ ಅವನಿಗೆ ಹೇಳಿದ ಒಂದು ವ್ಯವಸ್ಥೆ ಇದನ್ನು ಎಲ್ಲ ಕಡೆ ಅನ್ವಯ ಮಾಡೋದ್ರಿಂದ ಸೊಗಸಿಲ್ಲ ಅಂತಲ್ಲ ಇದೆ ಯಾರಿಲ್ಲದಿದ್ದಾಗ ಆಗ್ಬಹುದು ಹಾಕಿಕೊಂಡು ನಾನೀಗ ಹೊರಗೆ ಬರಲಿಕ್ಕುಂಟು ಅಂತ ಹೇಳಿಕೊಂಡ್ರೆ ಚಂದ ಪ್ರತಿಯೊಬ್ಬರು ಹಾಗೆ ಹೋಗ್ತಾ ಇದ್ರೆ ಅನುಕೂಲ ಆಗತ್ತೆ ಅಂದ್ರೆ ಒಳ್ಳೆಯದನ್ನು ಎಲ್ಲ ಕಡೆಯೂ ಅನ್ವಯಿಸಬೇಕು ಅಂತ ನೀವೊಂದೊಮ್ಮೆ ಉಪಲಕ್ಷಣ ಅಂತ ಹೇಳಿಕೊಂಡ್ರೆ ಅದು ನಾವು ಬೇರೆ ಕಡೆ ಮಾಡ್ತೇವೆ ಹಾಗೆ ಮಾಡ್ತಾರೆ ಅವ್ರು ಮಾಡಿದ್ರೆ ಆದೀತು ಅದನ್ನು ವ್ಯವಸ್ಥೆಗೊಳಿಸ್ಬೇಕಷ್ಟೇ ವ್ಯವಸ್ಥೆ ಇದ್ದಲ್ಲಿ ಸರಿ ಆದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಮೋರ ಎದುರಲ್ಲಿ ಸೂರ್ಯನನ್ನು ನೋಡಿಕೊಂಡು ಕರೆದು ಮಾತಾಡಿಸಿ ಅವನನ್ನು ಜಪಿಸಿ ಚಿಂತಿಸಿ ಗುಣಗಾನ ಮಾಡಿ ಇವ ಎದ್ದೋಗಲಿಲ್ಲ ಅವನ ಎದುರಿಂದ ಸಾಕುಮಾರಾಯ ನಿನ್ನ ಜಪ ಅಂತ ಅವನೇ ಎದ್ದೋಗ್ಬೇಕು ಆ ನಂತರ ಇವು ಹೇಳಬೇಕು ದೇವರು ಬೆನ್ನು ಹಾಕಿದ ಹೊರತು ಇವನು ದೇವರಿಗೆ ಹಾಕಲಿಲ್ಲ ಅದಕ್ಕೆ ಇದೆಲ್ಲ ತಂತ್ರಗಳು ಕಲಿಬೇಕಾದ್ದು ದೇವರ ಅನುಗ್ರಹ ಮಾಡಿ ಹೋದ ಆಯ್ತು ದೇವರ ಅನುಗ್ರಹ ಮಾಡುವವರೆಗೆ ಅನುಗ್ರಹವನ್ನು ಸ್ವೀಕಾರ ಮಾಡುವವರೆಗೆ ಊರ್ಧ್ವ ಬಾಹುವಾಗಿ ಕರ್ಣ ಜಪ ಮಾಡಿದ್ದಾನೆ ಅದು ನಾವು ಸೂರ್ಯನೇ ನಿನ್ನಪ್ಪ ಅಂತ ಹೇಳುವ ಸುಲಭವಾದ ಸಹಜವಾದ ಚಂದವಾದ ಸಣ್ಣದಾದ ನುಡಿಗಿಂತ ಬಿರುಸಾದ ಬಿರುವಾದ ನುಡಿಯ ಜೊತೆಯಲ್ಲಿ ಪ್ರಕಾಶ ಕರ್ಮ ಅಂತ ಬೆಳಗಿಸುವ ಪ್ರಕರ್ಷೇಣ ಕಾಶತೆ ಅಂತ ಕಾಶದ ದೀಪ್ತೋ ಬಹಳ ಜೋರಾದ ಬಿಸಿಲು ಯಾರೋ ಬಿಸಿಲು ಕೊಡುವ ಕೆಲಸ ಯಾರದ್ದೋ ಅವನು ನನಗೆ ಬಸಿರು ಕೊಟ್ಟವನು ಅಂತ ಆದ್ರಿಂದ ಇದು ಬೆಳಕಿನ ಉಂಡೆ ನೀನು ಬೆಳಕಿನ ಮುದ್ದೆ ನೀನು ಇಡೀ ಲೋಕಕ್ಕೆ ಬೆಳಕಾಗಬೇಕಾದವನು ನೀನು ಇದು ಒಂದೊಂದೇ ಅವನನ್ನು ಹೇಳಿಯುವ ಕ್ರಮ ನೀನು ಕತ್ತಲು ಕೋಣೆಯಲ್ಲಿ ಅಜ್ಞಾನದ ಕೊಂಪೆಯಲ್ಲಿ ಬೆಳೆಯಬೇಕಾದವನಲ್ಲ ಅಜ್ಞಾನ ಕತ್ತಲು ಎಲ್ಲ ಒಂದೇ ತಮ ಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ ಅದಕ್ಕೆ ದೀಪಾವಳಿ ಬೆಳಕಿನ ಹಬ್ಬ ಅದನ್ನ ಕರ್ಣನನ್ನು ಎಲ್ಲ ನೂರು ಕತ್ತಲುಗಳ ಮಧ್ಯದಲ್ಲಿ ಬೀಳದಂತೆ ಒಳ್ಳೆಯ ಪಂಚಜ್ಯೋತಿಗಳ ನಡೆಯಲ್ಲಿ ಬೆಳಗುವ ಒಂದು ಜ್ಯೋತಿಯಾಗಿ ಬರಬೇಕು ಅಂತ ಕರೀತಾಳೆ ಅದಕ್ಕೋಸ್ಕರ ಈ ಪೀಠಿಗೆ ಆಗ್ತಾ ಇದ್ದಾಳೆ ನೀನು ಎಲ್ಲಿಂದ ಬಂದೆ ಅಂತ ಪಿತೃಗುಣ ಅಂತ ಕ್ರಮ ಅಲ್ವಾ ಮಾತ್ರ ಜಾತಿ ಪಿತೃಗುಣ ಅಂತ ಮಕ್ಕಳಿಗೆ ತಂದೆಯ ಗುಣ ಬರ್ತದೆ ಆದ್ದರಿಂದ ನಿನ್ನ ಗುಣ ಆ ತಂದೆಯದ್ದು ಬರಬೇಕಾದ್ರೆ ನೀನು ಹಾಗೆ ಬದುಕಬೇಕು ನಿನಗೆ ಮುಚ್ಚಳ ಹಾಕಿದ್ದಾರೆ ನೀನು ಬೆಳಕಿನ ಕಿಡಿ ಮುಚ್ಚಳದಿಂದಾಗಿ ಅಭಿವವಾಗಿದೆ ಬೆಳಕು ಹೊರಗೆ ಬರ್ತಾ ಇಲ್ಲ ಬೆಂಕಿ ಇರಬಹುದು ಬೆಳಕಿಲ್ಲ ಆದ್ದರಿಂದ ಪ್ರಕಾಶ ಕರ್ಮ ಅದಕ್ಕೆ ಪ್ರಕಾಶ ಶಬ್ದ ಆಗಿತ್ತು ಎಲ್ಲ ಕಡೆಯಲ್ಲಿಯೂ ಕಾಶತೆ ಅಂತ ಪ್ರಕರ್ಷೇಣ ಕಾಶತೆ ಪರಿಸಮಂತಾದಂತ ಸುತ್ತಮುತ್ತಲು ಬೆಳಗುವ ವ್ಯಕ್ತಿ ಆಗಬೇಕು ನೀನು ಬೆಳಗಿಸುವ ವ್ಯಕ್ತಿ ಆಗಬೇಕು ಸ್ವಯಂ ಬೆಳಗಿ ಮತ್ತೊಬ್ಬರನ್ನು ಬೆಳಗಿಸುವ ಕರ್ಮ ನಿನ್ನದು ಇದು ಕರ್ಮ ಅವನತ್ತು ಆದಿತ್ಯನ ಕರ್ಮ ಸೂರ್ಯನ ಕರ್ಮ ಏನು ಕೇಳಿದ್ರೆ ಅವನದಿಷ್ಟೇ ಕೆಲಸ ಏನು ಅಂದ್ರೆ ಲೋಕಕ್ಕೆ ಬೆಳಕು ಕೊಡುವುದು ನೀನೇನ್ ಮಾಡ್ತೀ ಅಂತ ಕೇಳಿದ್ರೆ ದೇವರ ಸೇವೆಯಲ್ಲಿ ಲೋಕಕ್ಕೆ ಬೆಳಕು ಕೊಡುವ ಕೆಲಸ ನನ್ನ ಬೇಕಾದ್ರೆ ಹಗಲು ಪೂರ್ತಿ ಬೆಳಕಾಗ್ತೇನೆ ರಾತ್ರಿ ಬೆಳಕನ್ನು ಕುಡಿದು ನೀವು ನೀವು ಸೋಲಾರ್ನಿಂದ ಅದನ್ನು ರಾತ್ರಿ ಬೆಳಗು ಮಾಡಿ ಒಟ್ಟು ನನ್ನ ಬೆಳಕನ್ನು ಹೇಗೆ ಬೇಕಾದರೂ ನೀನು ಹೀರಿ ಬೆಳಕನ್ನು ನಡೆಸಿಕೊಳ್ಳಿ ಆದ್ದರಿಂದ ಪೂರಾ ಬೆಳಕು ನನ್ನ ಮತ್ತೆ ಮತ್ತೆ ಅಲ್ಲದಿದ್ರು ಆ ಮಂತ್ರ ಇಲ್ವಾ ಯುಂಜಂತಿಬ್ರದ್ನಮರು ಶಂಚರಂತಂಪರಿ ಸಸ್ತುಷ ರೋಚಂತೆ ರೋಚನಾ ದಿವಿ ಅಂತ ರೋಚನಾನಿ ದಿವಿ ರೋಚಂತೆ ಇವನ ಬೆಳಕಿನಿಂದಲೇ ಎಲ್ಲ ಬೆಳಕುಗಳು ಇನ್ನೊಂದು ಕಡೆಗೆ ಹೋಗ್ತವೆ ಆದ್ರೆ ರಾತ್ರಿಯ ಬೆಳಕು ಚಂದ್ರನದ್ದು ಕೂಡಿದ ಬೆಳಕೆ ಸೂರ್ಯನಿಂದ ಪ್ರತಿಫಲನ ಎಲ್ಲ ಬೆಳಕುಗಳು ಅದರಿಂದ ಎಲ್ಲ ಬೆಳಕುಗಳು ಸೂರ್ಯನ ಬೆಳಕುಗಳಿಂದಲೇ ಹಬ್ಬಿಕೊಂಡವು ಅದನ್ನ ಉಳಿದ ಬೆಳಕುಗಳಲ್ಲಿಯೂ ಶಕ್ತಿ ಇದೆ ನಾವು ಬೆಳಗಿಸುವ ಅಗ್ನಿಯಲ್ಲಿಯೂ ಸಂಜೆ ಹೊತ್ತಿನಲ್ಲಿ ಸೂರ್ಯನ ಶಕ್ತಿ ಸಂಕ್ರಾಂತ ಆಗ್ತದೆ ಅದರಿಂದ ಅಗ್ನಿಯಲ್ಲಿಯೂ ಸೂರ್ಯ ಇದ್ದಾನೆ ಸೂರ್ಯನಲ್ಲಿಯೂ ಅಗ್ನಿ ಇದ್ದ ಕ್ರಮ ಹಾಗೆ ಅದನ್ನು ಎಲ್ಲ ಕಡೆಯಲ್ಲಿ ತುಂಬಿ ತುಳುಕಿದ ಬೆಳಕು ಬೆಳಕು ಎನ್ನುವುದಕ್ಕೆ ಮುಖ್ಯ ವ್ಯಕ್ತಿ ಅಗ್ನಿ ಎನ್ನುವುದು ಅಗ್ನಿ ಆದರೆ ಬೆಳಕು ಎನ್ನುವುದಕ್ಕೆ ಮತ್ತೆ ಸೂರ್ಯ ಬರಬೇಕು ಆ ವಸ್ತುವಿನಲ್ಲಿ ಅದರಿಂದ ಬಹಳ ಸುಂದರವಾಗಿ ಅಂಶತ ಅಗ್ನಿಯ ವ್ಯಾಪ್ತಿ ಇದ್ದರೂ ಆ ಬೆಳಕಿನಲ್ಲಿ ಸೂರ್ಯನ ಪ್ರಕಾಶದಲ್ಲಿ ಸೂರ್ಯನ ಪ್ರವೇಶ ಪ್ರಕಾಶ ಕರ್ಮ ತಪನಃ ಬೆಳಕು ಕೊಡುವುದು ಸಾರಿ ಆದ್ರೆ ಬಿಸಿ ಮಾಡುವುದು ಯಾಕೆ ಅಂತ ಇದು ಒಳ್ಳೆದಾಯ್ತಲ್ಲ ಗಮ್ಮತಿ ಇರುತ್ತೆ ತಂಪು ನೀರು ಕುಡಿಬೇಕು ಶೀತ ಬಾಧೆ ಬರಬಾರ್ದು ಹೇಳಿದ್ರೆ ಇದೆಂತ ಕತೆ ಆಗ್ತದೆ ಅದನ್ನು ಉಪಯೋಗಿಸಿಕೊಂಡ್ರೆ ಮನುಷ್ಯನಿಗೆ ಅದು ಒಗ್ಗದಿದ್ರೆ ಅಭ್ಯಾಸ ಇಲ್ಲದಿದ್ರೆ ಹಾಗೆ ಆಗುತ್ತೆ ಏನ್ ಮಾಡ್ಲಿಕ್ಕೆ ಬರುತ್ತೆ ಮನುಷ್ಯನಿಗೆ ಮರಗಳಿಗೂ ಜ್ವರ ಬರ್ತದೆ ಜಾಸ್ತಿ ಮಳೆ ಬಂದಾಗ ಪ್ರಾಣಿಗಳಿಗೂ ಜ್ವರ ಬರ್ತದೆ ಅವುಗಳಿಗೂ ಶೀತ ಬಾಧೆ ಆಗ್ತದೆ ಮನುಷ್ಯನಿ ಮಾತ್ರ ಏನು ಅಭ್ಯಾಸ ಇದ್ದವುಗಳಿಗೇನೆ ಬಾಧೆ ಬರುವಾಗ ಅಭ್ಯಾಸ ಇಲ್ಲದವನಿ ಬರಲಿಕ್ಕೆ ಇರುತ್ತದೆ ಆದ್ರಿಂದ ಬಿಸಿಲು ಬೇಕು ಬಿಸಿ ಬೇಡ ಅಂದ್ರೆ ಮತ್ತೆ ಬಿಸಿಲು ಇರುವುದು ಏಕೆ ಅದನ್ನು ಎರಡನೇ ಶಕ್ತಿ ಬೆಳಕು ಕೊಟ್ಟ ಹಾಗೆ ಇನ್ನೊಂದು ಸೂರ್ಯನ ಶಕ್ತಿ ಉರಿ ಉರಿಸುವ ಶಕ್ತಿ ಬಿಸಿ ಮಾಡುವ ಶಕ್ತಿ ಚಂದ್ರನ ಬೆಳಕು ಮಾತ್ರ ತಂಪಾಗಿರುತ್ತದೆ ಅದು ಬೆಳಕು ಹೌದು ಆದ್ರೆ ಬಿಸಿ ಇಲ್ಲ ನೋಡಿ ಬಿಸಿ ಇಲ್ಲದ ಒಂದು ಬೆಳಕು ಉಂಟೆಗೆ ಕೇಳಿದ್ರೆ ಉಂಟಯ್ಯ ಚಂದ್ರನ ಆದನ್ನ ಚಂದ್ರನದ್ದು ಪ್ರತಿನಿತ್ಯ ಹಾಗೇ ಇರ್ಲಿಕ್ಕೆ ಹೇಳಿದರೆ ಇಲ್ಲ ನೋಡಿ ಎಷ್ಟು ವಿಚಿತ್ರ ನೋಡಿ ಅವನು ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ ಬಹಳ ಚಂದವಾಗಿ ಎಲ್ಲವೂ ಕಾಣ್ತದೆ ಎಲ್ಲ ಕ್ರಿಯೆಗಳನ್ನು ನಡೆಸಲಿಕ್ಕೆ ಬರದಷ್ಟು ಚೆನ್ನಾಗಿದೆ ಪೂರ್ತಿ ಬೆಳಕಾಗಿರುತ್ತದೆ ಯಾವುದೇ ಅಡ್ಡ ಇರದಿದ್ದಾಗ ಅದೇ ದಿನನಿತ್ಯ ಇದ್ದು ಬಿಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಇಲ್ಲ ಅದನ್ನು ತಪ್ಪಿಸಿಬಿಟ್ರು ಪಿತೃಗಳೆಲ್ಲ ಉಳಿದವರೆಲ್ಲ ಅದನ್ನು ಕುಡಿದ್ಬಿಟ್ರು ಕಲೆಗಳನ್ನು ಸೋತೋದೆವು ನಾವು ಆದ್ರಿಂದ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ತಪನಹ ಅಂತ ಇವನು ಸುಡುವ ವ್ಯಕ್ತಿ ಅಂತ ಇನ್ನೊಂದು ಶಕ್ತಿಯನ್ನು ಪ್ರವಿ ಪರಿಚಯ ಮಾಡಿಸಿದ್ಲು ಮತ್ತೊಂದು ಶಕ್ತಿಯವನದ್ದು ಯಹ ಯಾತಿ ಯಹ ಅಂತ ಹೋಗ್ತಾ ಇರುತ್ತಾನೆ ಅಂತ ಸೂರ್ಯ ಹೋಗ್ತಾನೆ ಅಂತ ಕೆಲವು ಒಪ್ಪುದಿಲ್ಲ ಆದ್ರೆ ವೇದ ಹೇಳಿಬಿಟ್ಟಿದೆ ಆ ಕೃಷ್ಣೇನ ರಜಸ ವರ್ತಮಾನೋ ನಿಮೇಶೇ ನಮೃತಂ ಮರ್ತ್ಯಂಚ ಸವಿತಾ ರಥೇನ ದೇವೋ ಯಾತಿ ಭುವನಾ ನಿವಶ್ಯನ್ ಇಂದ್ಲೆ ಮತ್ತೆ ಆ ಅಂದ್ರೆ ಆ ಯಾತಿಯಿಂದ್ಲು ಹೋಗ್ತಾನೆ ಬರ್ತಾನೆ ಅಂತ ಸರಿಗೆ ಹೋಗ್ತಾನೆ ಎಲ್ಲಿಗೆ ಅಂದ್ರೆ ಹೋಗುವುದಿಲ್ಲ ಬರುವಲ್ಲಿಗೆ ಹೋಗುವುದು ಎಲ್ಲಿಂದ ಹೊರಟಿದ್ದಾನೋ ಅಲ್ಲಿಗೆ ಬರ್ಲಿಕ್ಕೆ ಅವನು ಓದೋದ್ರಿಂದ ನಿಮಗೆ ಹೋದದ್ದು ಗೊತ್ತಿಲ್ಲ ಬಂದದ್ದು ಗೊತ್ತಿಲ್ಲ ಅಷ್ಟೇ ಅಲ್ವಾ ಇವತ್ತು ರಾತ್ರಿ ಇದು ಚಾತುರ್ಮಾಸ್ಯದ ವ್ರತದಲ್ಲಿ ಒಂದು ಬರ್ತದೆ ಕಡ್ಡಿ ಇಟ್ಟಲ್ಲಿ ಎಂತ ಮಲಗಬೇಕು ಅಂತ ನಿಮಗೆ ಕಡ್ಡಿ ಗೊತ್ತಿಲ್ಲ ಮಲಗುವುದು ಗೊತ್ತಿಲ್ಲ ಬಿಡಿ ಕಡ್ಡಿ ಅಂದ್ರೆ ದಂತ ಕಾಷ್ಟ ಚಾತುರ್ಮಾಸ್ಯ ಕೂತಾಗ ನಾಲ್ಕು ತಿಂಗಳು ಈಗೆಲ್ಲ ಚಾತುರ್ಮಾಸ್ಯ ಅಂದ್ರೆ ಅದು ಒಂದು ನಿಂಟು ಅಂತ ಕೇಳುವ ಪ್ರಶ್ನೆ ಆಗಿ ಬಂದಿದೆ ಹಾಗೆ ಆಗಿ ಹೋಗ್ತದೆ ಮತ್ತೆ ಈಗ ಅದರದ್ದು ಬೇರೆಯೇ ರೂಪಾಂತರ ಬಂದಿದೆ ಅದನ್ನೇ ಚಾತುರ್ಮಾಸ್ಯ ನಂಬ್ತಾರೆ ನಾಲ್ಕು ತಿಂಗಳು ಬೇಕಾಗಿರತಕ್ಕಂಥ ಹಲ್ಲುಜ್ಜುವ ಕಡ್ಡಿಯನ್ನು ಆತ ಒಟ್ಟು ಮಾಡಿರ್ಬೇಕು ಕೈಕಾಲು ತೊಳಿಲಿಕ್ಕೆ ಬೇಕಾದ ಮೃತ್ತಿಗೆಯನ್ನು ಒಟ್ಟು ಮಾಡಿರ್ಬೇಕು ಅವನು ಯಾಕೆ ಕೇಳಿದ್ರೆ ಅವನು ಮತ್ತೆ ನಾಳೆಯಲ್ಲಿ ಆದ್ರೂ ಹಾರೆ ಹಾಕಿದ್ರೆ ಮಣ್ಣು ತೆಗಿಲಿಕ್ಕೆ ಹೋದ್ರೆ ಅದರಲ್ಲಿ ಹುಳ ಹುಪ್ಪಟೆಗಳು ಸಿಕ್ಕಿದ್ರೆ ಕಡ್ಡಿ ಮುರಿಲಿಕ್ಕೆ ಹೋದ್ರೆ ಆ ವನಸ್ಪತಿಯಲ್ಲಿ ಮತ್ತೆ ಹುಳ ಉಪ್ಪಟಗಳು ಸತ್ರೆ ಆದ್ರಿಂದ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳಿಗೆ ಬೇಕಾದಷ್ಟು ಹಲ್ಲು ಜೀವ ಕಡ್ಡಿ ಈ ಋಷಿಮಂಚಮಿ ಆದವರಿಗೆ ಮಾತ್ರ ಗೊತ್ತು ಮುನ್ನೂರವರೆಗೆ ತೊಮ್ಮಲೆ ಹೋಗಿಕೊಂಡವರು ಕಡ್ಡಿ ಒಟ್ಟು ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣದು ತುಂಡು ಮಾಡಿ ಪಲ್ಯದಾಗೆ ಮತ್ತೊಂದು ಕಟ್ಟಿ ಐವತ್ತಕ್ಕೆ ಒಂದು ಗಂಟು ಮಾಡಿಕೊಂಡು ಐದು ಸರ್ತಿ ಉಜ್ಜಿದ್ರೆ ಎಲ್ಲ ಮುಗಿದೋಯ್ತು ಆಯ್ತಾ ಇಲ್ಲ ವರ್ಷದ್ದೆಲ್ಲ ಇಂಥದ್ದೆಲ್ಲ ಚೇಷ್ಟೆ ಮಾಡೋದ ಕೇಳಿದ್ದೀನಿ ಚೇಷ್ಟೆ ಮಾಡೋರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಹಾಗೆ ಚಾತುರ್ಮಾಸ್ಯ ಕೂತವರು ಒಂದು ಹಿಡಿ ಎರಡು ಹಿಡಿ ಮಣ್ಣು ಒಂದು ಎರಡು ನಾಲ್ಕು ಕಡ್ಡಿ ಒಟ್ಟು ಮಾಡಿಕೊಂಡು ತರ್ತಾರೆ ಅದನ್ನ ಇಡ್ತಾರೆ ಆ ನಂತರ ಮುಗಿದಾಗ ಅದನ್ನು ವಿಸರ್ಜನೆ ಮಾಡ್ಲಿಕ್ಕೆ ಅಂತ ಇವತ್ತು ನಾಳೆ ಮುಗಿಯುತ್ತೆ ಅಂತ ಮಾಡುವ ಏನ್ ಮಾಡ್ಲಿಕ್ಕೆ ಅಂದ್ರೆ ಅದನ್ನು ನೀರಿಗೆ ಹಾಕ್ಲಿಕ್ಕೆ ನಿಜವಾಗಿ ಉಳಿದದ್ದೋ ಅದು ಕಳೆದದ್ದೋ ಕೇಳಿದ್ರೆ ಏನಿಲ್ಲ ಇಟ್ಟದ್ದು ಹಾಗೆ ಹೀಗೆ ಎಸೆದದ್ದು ಅಷ್ಟೇ ನಿಜವಾಗಿ ಕಡ್ಡಿಗಳನ್ನು ಒಟ್ಟು ಮಾಡಿದಾಗ ಲೆಕ್ಕ ಇಲ್ಲದಷ್ಟು ಕಡ್ಡಿ ಒಟ್ಟಾಗ್ತದೆ ಯಾಕೆ ಕೆಲವೊಮ್ಮೆ ಕಡ್ಡಿ ಮುರಿದೋಗ್ಲಿಕ್ಕೆ ಇರುತ್ತೆ ಒಟ್ಟು ಮಾಡಿದರಲ್ಲಿ ಹಾಳಾಗ್ಲಿಕ್ಕೆ ಬರುತ್ತೆ ಎಲ್ಲ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಆದ್ರಿಂದ ಎಲ್ಲ ಕಡ್ಡಿಗಳು ಉಪಯೋಗಕ್ಕೆ ಬರುತ್ತೆ ಸಾಧ್ಯ ಆದ್ರಿಂದ ಹೆಚ್ಚು ಕಡ್ಡಿ ಒಟ್ಟು ಮಾಡ್ತಾನೆ ಲೆಕ್ಕಕ್ಕಿಂತ ಹೆಚ್ಚು ಕಡ್ಡಿ ಒಟ್ಟು ಮಾಡ್ತಾನೆ ಉಳಿದ ಕಡ್ಡಿಗಳನ್ನು ಬಿಸಾಡ್ಲಿಕ್ಕೆ ವಿಸರ್ಜನೆ ಮಾಡ್ಲಿಕ್ಕೆ ಮಣ್ಣು ಹಾಗೆ ಜಾಸ್ತಿ ತಂದಿರುತ್ತಾನೆ ಉಪಯೋಗಿಸ್ತಾ ಉಪಯೋಗಿಸ್ತಾ ಯಾರು ತೂಕ ಪ್ರಕಾರ ಉಪಯೋಗಿಸುವುದಲ್ಲ ಕೆಲವೊಮ್ಮೆ ಹೇಳ್ತಾರೆ ಇಷ್ಟಿಷ್ಟೊಂದು ಇದೆ ಲೆಕ್ಕ ಇದೆ ಲೆಕ್ಕಕ್ಕಿಂತ ಜಾಸ್ತಿಯೂ ಇದೆ ಅದು ಲೆಕ್ಕ ಕೊಡ್ತಾರೆ ಯಾಕೆ ಯಾಕೆಂದ್ರೆ ಯಾವಾಗ ಅಂದ್ರೆ ನಾದಾಯ ಅಂತಾರೆ ದುರ್ಗಂಧ ನಾಶ ಆಗುವವರೆಗೂ ಮೃತ್ಯು ಹಾಕಲಿಕ್ಕೆ ಉಂಟು ಆಗ ನಿಮ್ದು ತ್ರೀಣಿ ಅಂತ ಹೇಳಿದ ನಂತರ ಮೂರು ಸರ್ತಿ ಹಾಕಿದ್ರೆ ಅಂತ ಹೇಳಿ ಮೂರು ಸತಿಯಲ್ಲಿ ವಾಸನೆ ಆಗಿ ಉಳಿದ್ರೆ ಕೊನೆಗೆ ಪ್ರಯೋಜನ ಇಲ್ಲ ಇನ್ನು ಮೂರು ಸತಿ ಹಾಕ್ಬೇಕು ಅಂದ ಮೃತ್ಯಗೆಯೂ ತೂಕ ಮಾಡಿ ಎಷ್ಟಾಯ್ತು ಅಂತ ಲೆಕ್ಕ ಹಾಕಿ ತರಲಿಕ್ಕೆ ಆಗುವುದಿಲ್ಲ ಕಡ್ಡಿಯು ಲೆಕ್ಕ ಹಾಕ್ಲಿಕ್ಕೆ ಆಗುವುದಿಲ್ಲ ಇದು ಚಾತುರ್ಮಾಸೆ ಮಾಡಿದವರಿಗೆ ಮಾತ್ರ ಅರ್ಥ ಆಗುವುದು ಇಲ್ಲದಿದ್ದವರಿಗೆ ಇದು ಸುಮ್ಮನೆ ಭಾಷೆ ಮಾತ್ರ ಆಗ್ತಾ ಇದೆ ಪ್ರಯೋಜನ ಇಲ್ಲ ಅಂದ ಕಡ್ಡಿಯ ವಿಸರ್ಜನೆ ಇದರದ್ದು ವಿಸರ್ಜನೆ ಅಂತ ಕ್ರಮ ಆ ಹಾಗೆ ಚಾತುರ್ಮಾಸ್ಯದಂತೆ ಒಂದು ಪರಿವೃತ್ತಿ ಅವರ ಕ್ರಮ ಏನು ಕೇಳಿದರೆ ರಾತ್ರಿ ಎಲ್ಲಿ ಕಡ್ಡಿ ಸ್ಥಾಪನೆ ಮಾಡಿದ್ದಾರೋ ಮೃತ್ತಿಕಾ ಸ್ಥಾಪನೆ ಹೇಳುದು ನಾನು ಕಡ್ಡಿ ಹೇಳಿದಷ್ಟೇ ದಂತಕಾಷ್ಟ ಆಗಲು ಮೃತ್ಯ ಆಗಲಿ ಎರಡು ಒಂದೇ ಮೃತ್ತಿಕಾ ಸ್ಥಾಪನೆಯಲ್ಲಿ ಮಾಡಿದ್ದಾರೋ ಅಲ್ಲಿ ಅವರು ರಾತ್ರಿ ಇರಬೇಕು ಅಂತ ಕ್ರಮ ಇರ್ತಾರೆ ರಾತ್ರಿಯಲ್ಲಿ ಇದ್ದಾರೆ ಬೆಳಿಗ್ಗೆ ಏಳುವಾಗ ಬಾಗಿಲು ತೆಗೆಯುವಾಗ ಅಲ್ಲೇ ಇದ್ದಾರೆ ಅವರು ಸುಪ್ರಭಾತ ಆಗುವ ಅಲ್ಲೇ ಇದ್ದಾರೆ ಮತ್ತೆ ಅಲ್ಲಿಂದ ಹೋಗಿ ಬಂದವರು ರಾತ್ರಿ ಪ್ರವೇಶ ಮಾಡಿದ್ದಾರೆ ಮಧ್ಯರಾತ್ರಿಗೆ ಒಳಗೆ ಪ್ರವೇಶ ಮಾಡಿರ್ತಾರೆ ಹಿಂಬಾದಿ ಬಾಗಿಲಲ್ಲಿ ಬೆಳಿಗ್ಗೆ ಎದ್ದಾಗ ಆ ಬಾಗಿಲಿಂದ ಹೊರಗೆ ಬರ್ತಾರೆ ಅವರು ಮತ್ತೆ ಎಲ್ಲಿ ಹೋಗಿದ್ದಾರೆ ಎಲ್ಲ ಗೊತ್ತಿಲ್ಲ ಅವರಿಗೆ ಸಂಕಲ್ಪ ಅಲ್ಲಿ ಹೇಳಿದ್ದೇನು ಪ್ರತಿ ರಾತ್ರಿ ಇಲ್ಲಿಯೇ ತಂಗ್ತೇನೆ ಅಷ್ಟೇ ತಾನೇ ಪ್ರತಿ ರಾತ್ರಿ ಅಲ್ಲಿಯೇ ತಂಗಿದ್ದಾರೆ ಅವರು ಹಗಲು ಹಗಲು ಫ್ಲೈಟ್ ಇದೆ ಎಲ್ಲಿ ಬೇಕಾದ್ರಲ್ಲಿ ಹೋಗಿ ಬರ್ಲಿಕ್ಕೆ ಆಗ್ತದೆ ಉಲ್ಲಂಘನೆ ಆಗಲಿಲ್ಲ ಆಕೆ ಏನಿರುವುದು ಪ್ರತಿ ರಾತ್ರಿ ಇಲ್ಲೇ ಇರಬೇಕು ಅಂತ ಬೆಳಿಗ್ಗೆ ಎದ್ದಾಗ ಏನು ಹೇಳುವ ನಾವು ಚಾತುರ್ಮಾಸದಲ್ಲಿ ಅವರು ಎಲ್ಲಿ ಹೋಗಲಿಲ್ಲ ಯಾಕೆ ಪ್ರತಿ ರಾತ್ರಿ ಇಲ್ಲೇ ಇದ್ರು ಬೆಳಿಗ್ಗೆ ಸ್ನಾನಕ್ಕೆ ಬಂದಿದ್ದಾರೆ ರಾತ್ರಿ ಮಲಗಿಲಿಕ್ಕೆ ಸಿಕ್ಕಿದ್ದಾರೆ ಮುಗದೇತು ಹಾಗೆ ಸೂರ್ಯ ಭ್ರಮಣೆಯಲ್ಲಿ ಅವನು ಎಲ್ಲಿ ಇದ್ದಾನೋ ಅಲ್ಲಿಯೇ ಇದ್ದಾನೆ ಪ್ರತಿನಿತ್ಯ ಬೇರೆ ಕಡೆ ಇಲ್ಲ ಅವನು ಆದ್ರಿಂದ ಏನಾಯ್ತು ಯಾತಿ ಆಯಾತಿ ಹೋಗಿದ್ದಾನೋ ಹೋಗಿದ್ದಾನೆ ಇಲ್ಲಿ ಬಂದಿದ್ದಾನೋ ಬಂದಿದ್ದಾನೆ ಹೋದದ್ದು ಬಂದದ್ದು ಗೊತ್ತಾಗಲಿಲ್ವೋ ಇಲ್ಲ ಹಾಗಾದ್ರೆ ಸೂರ್ಯ ನಿಂತಿದ್ದಾನೆ ನಿಂತಿದ್ದಾನೆ ನಮಗೆ ನಿಂತಿದ್ದಾನೆ ಹೇಳುವ ಅದನ್ನ ಹೀಗೆ ಕನ್ಫ್ಯೂಸ್ ಆಗಿ ಜನರಿಗೆ ನಿಜವಾಗಿ ಸೂರ್ಯನದ್ದೇ ಭ್ರಮಣ ಭೀಕ್ಷೋದೇತಿ ಸೂರ್ಯ ಅಂತ ಹೇಳಿಕೊಂಡಾಗಿ ಅಯಾತಿ ಆದ್ರೆ ಯಹ ಅಯಂ ಎರಡನ್ನದೇ ಹೇಳಿದ್ದು ಅಯತೆ ಯಾತಿ ಹೋಗ್ತಾನೆ ಬರ್ತಾನೆ ಅಂತ ಉದಯತೆ ಅಸ್ತಂಯಾತಿಷ ಯೋಯಂ ಅಂದ್ರೆ ಅಸ್ತಂಯಾತಿ ಅಯತೆ ಅಂದ್ರೆ ಉದಯತೆ ಅಂತ ಮೇಲಕ್ಕೆ ಬರ್ತಾನೆ ಅಸ್ತಮಾನ ಪಡಿತಾನೆ ಈ ನಮಗೆ ಗಿರಿ ತಪ್ಪಲಿನಲ್ಲಿ ಕಾಣ್ತಾನೆ ಆ ಅಸ್ತಗಿರಿಯಲ್ಲಿ ಮತ್ತೆ ಸೇರ್ತಾನೆ ಇಲ್ಲಿಂದಲ್ಲಿಗೆ ಪಯಣ ಅಲ್ಲಿಂದ ಇಲ್ಲಿಗೆ ಪಯಣ ಅವನದ್ದು ಪ್ರತಿನಿತ್ಯ ಆಗ್ತಾ ಇದ್ದ ಅಹೋರಾತ್ರಿಯನ್ನು ನಡೆಸಿಕೊಡ್ತಾನೆ ಇದ್ದಾನೆ ಅವನು ಉದಯಾಸ್ತಮಾನದಿಂದ ಮನುಷ್ಯರ ಸಾಧನೆಯಲ್ಲಿ ಅಹೋರಾತ್ರಿಗಳ ಕಲ್ಪನೆಗಳು ಸಂವತ್ಸರಗಳು ಆಗ್ತಾನೇವೆ ಅಹೋರಾತ್ರಿಗಳಾದರೆ ವಾರ ಆಗ್ತದೆ ಪಕ್ಷ ಆಗ್ತದೆ ತಿಂಗಳಾಗ್ತದೆ ಋತು ಆಗ್ತದೆ ಆಗ್ತದೆ ವತ್ಸರ ಆಗ್ತದೆ ಆದ್ರಿಂದ ಸಂವತ್ಸರ ಆಗ್ಬೇಕಾ ಅಹೋರಾತ್ರಿಯಿಂದ ಶುರು ಆದ್ರಿಂದ ಸಂವತ್ಸರಕ್ಕೆ ಅಭಿಮಾನಿಯಾಗಿ ಯುಗಾದಿಯ ದೇವತೆಯಾಗಿ ನಿಲ್ಲುವವ ಸೂರ್ಯ ಹನ್ನೆರಡು ಸಂಕ್ರಮಣದಲ್ಲಿ ತನ್ನ ಸ್ಥಾನವನ್ನು ಮತ್ತೆ ಗಟ್ಟಿ ಮಾಡಿಕೊಳ್ಳುತ್ತಾನೆ ಬಹಳ ಅದ್ಭುತ ಅವನನ್ನು ಸರಿ ಮಾಡ್ಲಿಕ್ಕೋಸ್ಕರವೇ ಅಧಿಕ ಮಾಸ ನಾವು ಸಿಕ್ಕಿಸ್ತೇವೆ ಇಲ್ಲಾದ್ರೆ ಚಾಂದ್ರದಲ್ಲಿ ಅಧಿಕ ಬರಲೇಬೇಕಾಗಿಲ್ಲ ಅಧಿಕ ಮಾಸ ಮಾಡೋದು ಯಾಕೆಂದ್ರೆ ಸರಿ ಮಾಡ್ಲಿಕ್ಕೆ ನಿನ್ನ ಬೆನ್ನ ಹಿಂದೆ ಬರ್ತೇವೆ ಅಂತ ನಾವು ದಾರಿ ತಪ್ಪಿದ್ದೇವೆ ಮಧ್ಯದಲ್ಲಿ ಬಿದ್ದಿದ್ದೇವೆ ಎದ್ದು ಒಡಿ ಬರ್ತೇವೆ ಅಂತ ಮತ್ತೆ ಮನೆ ಹತ್ರ ಪ್ರಕಾರ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸರಿ ಮಾಡ್ತೇವೆ ತಾನೆ ಅಂದ ಸೂರ್ಯನನ್ನೇ ಗಟ್ಟಿ ಮಾಡಿಕೊಂಡು ಯೋಯಂ ಆನಂತರ ಮತ್ತು ಹೇಳ್ತಾಳೆ ದೇವ ದೇವ ಶಬ್ದಕ್ಕೆ ತುಂಬಾ ಅರ್ಥ ಇದೆ ತುಂಬಾ ಅರ್ಥದಲ್ಲಿ ಇವನ ಅರ್ಥ ಆಗ್ತದೆ ಬಹಳ ಚೆನ್ನಾಗಿ ಆಗಿದೆ ಅಂದ ಸೂರ್ಯ ಏನೆಲ್ಲ ಕೆಲಸ ಮಾಡ್ತಾನೆ ದಿವು ಕ್ರೀಡಾ ವಿಜಗೀಶ ವ್ಯವಹಾರ ದ್ಯುತಿ ಸುತಿ ಸ್ವಪ್ನ ಮೋದ ಮದ ಕಾಂತಿ ಗತಿ ಈ ಹತ್ತು ಅರ್ಥಗಳನ್ನು ಪ್ರಾಚೀನ ವ್ಯಾಕರಣ ಒಪ್ಪಿದ್ದಾನೆ ಅರ್ವಾಚೀನ ವ್ಯಾಕರಣಗಾರರು ಒಪ್ಪಿದ್ದಾರೆ ದೇವಶಬ್ದಕ್ಕೆ ಕಮ್ಮಿ ಅಂದ್ರೆ ಹತ್ತು ಅರ್ಥ ಅಂತ ಇನ್ನು ಸುಮಾರು ಅರ್ಥಗಳಿವೆ ಇನ್ನು ಸುಮಾರು ಅರ್ಥಗಳಲ್ಲಿ ದಿವುದಾತುಗಳನ್ನು ಪ್ರಯೋಗ ಮಾಡಿದ್ದಿದೆ ಚಿಂತನೆ ಮಾಡಿದ್ದಿದೆ ಕೊಟ್ಟದ್ದಿದೆ ಆದ್ರೆ ಇವನನ್ನು ಅನೇಕ ಅರ್ಥಗಳಲ್ಲಿ ತೋರಿಸಿಕೊಟ್ರು ಎಲ್ಲ ಮಾಡೋದು ಇವನೇ ನಿದ್ದೆ ಭರಿಸುವುದು ಇವನೇ ಅಸ್ತಮಾನ ಒಂದೊಮ್ಮೆ ಸೂರ್ಯ ಹೋಗದಿದ್ರೆ ಸೂರ್ಯಾಂಶ ಕಣ್ಣಿನಲ್ಲಿ ಹಾಗೆ ಉಳಿದಿದ್ರೆ ಕಣ್ಣು ಮುಚ್ಚಲಿಕ್ಕೂ ಇಲ್ಲ ಅದರಿಂದ ಕೆಲವರಿಗೆಲ್ಲ ಬೆಳಕಿದ್ದಾಗ ನಿದ್ದೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ದೀಪ ಆರಿಸುವುದು ಬೇರೆ ಮತ್ತೆ ಹೊದಿಕೆಯನ್ನು ಮೋರೆಗೆ ಹಾಕೊಳ್ಳುವುದು ಬೇರೆ ಮತ್ತೆ ಬಟ್ಟೆ ಕಟ್ಟಿ ಕಟ್ಕೊಳ್ಳುವುದು ಬೇರೆ ಅಂದ್ರೆ ಸೂರ್ಯನನ್ನು ಅವರು ಏನಾದ್ರೂ ಮಾಡಿ ಮುಚ್ಚಬೇಕು ಮುಚ್ಚದಿದ್ರೆ ಆಗುವುದಿಲ್ಲ ಕವಿಯೊಂದು ಮಾತಾಡಿದ ನಾಭಿಕಮಲದಲ್ಲಿ ಸೃಷ್ಟಿ ಆರಂಭತ್ತು ಅದು ನಾನು ಇದ್ದೇನೆ ಕೆಲವು ಮಾತಾಡಿದ್ದು ಇಲ್ಲ ಅಲ್ಲ ಸೂರ್ಯ ನಾರಾಯಣ ಮಲಗಿದ್ದಾನೆ ನಾಭಿಕಮಲದಲ್ಲಿ ಚತುರ್ಮುಖ ಅರಳಿದ್ದಾನೆ ಲಕ್ಷ್ಮಿ ಕಾಲೊತ್ತಿದ್ದಾಳೆ ಲಕ್ಷ್ಮಿ ಕಾಲೊತ್ತಿದ್ದವಳು ನಾರಾಯಣನ ಮೋರೆಯ ಸವಿಯನ್ನು ಪಡೆದಿದ್ದಾಳೆ ಇನ್ನೇನು ಮಾಡುವ ಚತುರ್ಮುಖ ನೋಡ್ತಾನೆ ನಾಲ್ಕು ಕಣ್ಣು ಬೇರೆಯವನಿಗೆ ಸುತ್ತ ನೋಡ್ತಾ ಇದ್ದಾನೆ ಅದಕ್ಕೆ ಕಣ್ಣು ಮುಚ್ಚಿಬಿಟ್ಲವಳು ಕಣ್ಣು ಮುಚ್ಚಿದ್ರೆ ಏನಾಯ್ತು ಕಣ್ಣು ಮುಚ್ಚಿದರೆ ಸೂರ್ಯ ಕಂತಿದ ಚಕ್ಷೋ ಜಾಯತ ಸೂರ್ಯ ಬಂದದ್ದು ಕಣ್ಣಿನಿಂದ ಸೂರ್ಯ ಕಂತಿದ ಅಂದಾಗ ಕಮಲ ಮುಚ್ಚಿಕೊಂಡಿತು ಕಮಲ ಮುಚ್ಚಿದಾಗ ಬ್ರಹ್ಮ ಒಳಗೋಗಿಬಿಟ್ಟ ಇನ್ನು ಕವಿ ಹೇಳಬೇಕಾಗಿಲ್ಲ ಅಲ್ಲಿ ಕತೆ ಆಯಿತು ಅಂತ ಇನ್ನು ನನ್ನದೇ ಗೆರೆಗಳಿವೆ ಪದ್ಮಿನಿಯ ಕತೆ ಇದು ಅಂತ ಪದ್ಮವನ್ನು ನಿಮೇಲನ ಮಾಡಿದ್ದು ಭಗವಂತನ ಪದ್ಮ ನಯನವನ್ನು ಮುಚ್ಚಿದಾಗ ಪದ್ಮ ಮುಚ್ಚಿಕೊಂಡಾಗ ಪದ್ಮೋದ್ಭವಿಗೆ ಮುಚ್ಚಿಕೊಂಡ ಅಂತಾಗಿದ್ದ ಶ್ಲೋಕ ಅದು ಇರಲಿ ಹಾಗೆ ಬಹಳ ಸುಂದರವಾಗಿ ದೇವಹ ಅನ್ನೋದ್ರಲ್ಲಿ ಸ್ವಪ್ನ ಅರ್ಥವನ್ನು ಬಹಳ ಸುಂದರವಾಗಿ ಬಳಸಿದ್ದಾರೆ ಜಗತ್ತನ್ನು ಮಲಗಿಸ್ತಾನೆ ಹೆಚ್ಚಿನವರದ್ದೆಲ್ಲ ಸೂರ್ಯ ಕಂತಿದಾಗ ಕೆಲಸ ಕಮ್ಮಿಯಾಗಿರಬಹುದು ಹೆಚ್ಚಿನವರು ಜಾಸ್ತಿ ಕೆಲಸ ಮಾಡಬಹುದು ಆದ್ರೆ ಮನುಷ್ಯ ಕೋಟಿಯಲ್ಲಿ ಮಾತ್ರ ಇದು ಮನುಷ್ಯರಿಗಿಂತ ಜಾಸ್ತಿ ಇರುವುದು ಪ್ರಾಣಿ ಪಕ್ಷಿ ಸಂಕಲಗಳ ಕೋಟಿ ಲೆಕ್ಕಾಕಿಯ ಸೂರ್ಯ ಕಂತಿದಾಗ ಮಲಗುವವರು ಯಾರು ಅಂತ ಕೇಳಿದ್ರೆ ಸೋಮಾರಿಗಳು ಅಂತ ಹೇಳಬೇಡಿ ಬೇಗಾದಷ್ಟು ಜನ ಇದ್ದಾರೆ ಪ್ರಕೃತಿಯನ್ನು ಪ್ರೀತಿಸುವವರು ಎಲ್ಲರೂ ಸೂರ್ಯನ ಕಂತಿದಾಗ ಮಲಗಿ ಬಿಡುತ್ತಾರೆ ನಾವು ಮಾತ್ರವೇ ಸೂರ್ಯ ಕಂತಿದ ನಂತರವೂ ನುಂಗುವುದು ತಿನ್ನುವುದು ಕುಡಿಯುವುದು ಕುಣಿಯುವುದು ಎಲ್ಲ ಪ್ರಾಣಿಗಳು ಅಲ್ಲ ಪ್ರಾಣಿಗಳು ಸೂರ್ಯ ಕಂತಿದ ನಂತರ ತಿನ್ಲಿಕ್ಕೆ ಹೋಗುವುದಿಲ್ಲ ಬೇಟೆಯಾಡುವುದಿಲ್ಲ ಕ್ರೂರ ಪ್ರಾಣಿಗಳಿಗೆ ರಾತ್ರಿ ಚರರಿಗೆ ಮಾತ್ರ ಬಿಟ್ಟರೆ ಅದಕ್ಕೆ ಕೇಳಿ ನಾನು ಹೆಚ್ಚಿನ ಪಕ್ಷಿಗಳು ಹೆಚ್ಚಿನ ಕೀಟಗಳು ಹೆಚ್ಚಿನ ಪ್ರಾಣಿಗಳು ಹೆಚ್ಚಿನ ಜಂತುಗಳು ಜಲಜಂತುಗಳು ಎಲ್ಲ ಅನೇಕಗಳು ರಾತ್ರಿ ಆ ಮೀನುಗಳು ನಿದ್ದೆ ಮಾಡ್ತವೆ ಖುಷಿಯಲ್ಲಿ ಮೀನುಗಳು ನಿನ್ನಿಂದ ಮೇಲೆ ಬರುವುದಿಲ್ಲ ನೀವು ಹಿಡಿದೀರಿ ಗೊತ್ತು ಅದಕ್ಕೆ ಮನುಷ್ಯ ರಾತ್ರಿ ತಿರುಗ್ತಾನೆ ಅಂತ ಹಾಗೆ ಎಲ್ಲ ಮೇಲೆ ಬಂದೆ ಮೇಲಿಂದ ದಡದ ಮೇಲೆ ಬರುವುದಿಲ್ಲ ನೀರಿನ ಮೇಲೆ ಬಂದೆ ನಿದ್ದೆ ಮಾಡ್ತವೆ ಎಲ್ಲ ನೋಡ್ಬೇಕು ಮತ್ತೆ ಹಾಗೆ ಹಿಡಿಯಲು ಅಂದ್ರೆ ಇದು ಹೇಳೋ ಕತೆ ದಿವ ಸ್ವಪ್ನೆ ಅಂತ ಒಂದೊಂದು ಅರ್ಥ ಅವನಿಗೆ ದ್ಯುತಿ ಬಂತು ಗತಿ ಬಂತು ಕಾಂತಿ ಬಂತು ಎಲ್ಲ ಬಂತು ಅಂತ ಹೇಳ್ಬೋದು ನೀವು ಆದ್ರೆ ಇನ್ನೊಂದು ಚಂದವಾದದ್ದು ಅರ್ಥ ಅವನದ್ದು ದಿವಸ್ ಸ್ವಪ್ನೆ ಅಂತ ಮಲಗಿಸ್ತಾನೆ ಅಂತ ಅದ್ರಿಂದ ಸೃಷ್ಟಿಯ ಕೆಲಸ ಸ್ಥಿತಿಯ ಕೆಲಸ ಸಂಹಾರದ ಕೆಲಸ ಮೂರನ್ನು ಭಗವಂತ ಅವನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಇದು ಕೆಲಸ ಪ್ರತಿನಿತ್ಯ ಜಾಗೃತ್ ಸ್ವಪ್ನ ಸುಶಪ್ತಿ ಎಲ್ಲ ನಡೆಸಿಕೊಡ್ಲಿಕ್ಕೆ ಬಹಳ ಸುಂದರವಾಗಿ ಅರ್ಥ ಆದ್ರಿಂದ ಯೋಯಂ ದೇವ ವಿರೋಚನ ಇನ್ನೊಂದು ಅರ್ಥ ಕೊಟ್ಟಲು ಬಹಳ ಸುಂದರವಾಗಿ ಎಷ್ಟು ಅರ್ಥ ಹೇಳಿದ್ರು ಒಂದೇ ನೈವರಾಜನ್ ರವೆ ಶಕ್ತಿ ಹಿಂತ ಇದು ಎಲ್ಲ ರವಿಯ ಶಕ್ತಿ ಎಲ್ಲ ಅಂತ ಶೋಷಿಣಿ ಪಾಚಿನಿ ಚೈವ ತಾಪಿನಿ ಚ ಪ್ರಕಾಶಿನಿ ಅಂತ ಸೂರ್ಯನಲ್ಲಿ ಏನೆಲ್ಲ ಶಕ್ತಿ ಉಂಟು ಅಂತ ಯಾರು ನೋಡಿಕೊಂಡಿದ್ದಾರೆ ಬೆಳಕುಂಟು ಅಂತ ಕೆಲವರಿಗೆ ಗೊತ್ತು ಹೊರಗೆ ಬಂದವರಿಗೆ ಬಿಸಿ ಉಂಟು ಅಂತ ಗೊತ್ತು ಹೆಚ್ಚಿನವರೆಲ್ಲ ಓಡುವುದರಿಂದ ಅವರಿಗೆ ಬಿಸಿಯೇ ಆಗುವುದಿಲ್ಲ ಆದ್ರಿಂದ ಅವರಿಗೆ ಗೊತ್ತೇ ಆಗುವುದಿಲ್ಲ ಹಾಗೂ ಹೇಗೆ ಉಂಟು ಕೇಳಿದ್ರೆ ಹಾಗೂ ಬೆಳಕುಂಟಲ್ಲ ಅಷ್ಟೇ ಹೇಳುದು ನಾವಾದ್ರೆ ಹಾಗೂ ಬೆಳಕು ಉಂಟು ಬಿಸಿ ಉಂಟು ಹೇಳೋರು ಅವ್ರು ಬಿಸಿ ಉಂಟ ಎಲ್ಲಿ ಎಲ್ಲಿ ಕೇಳ್ತಾರೆ ಅವರು ಅವ್ರು ಹೋಗುವಲ್ಲಿ ಎಲ್ಲ ಎ ಸಿ ಇರ್ತದೆ ಆದ್ರಿಂದ ಅವ್ರಿಗೆ ಬಿಸಿ ಆಗೋದೇ ಅಂದ ಸೂರ್ಯನಲ್ಲಿ ಬೆಳಕು ಇದೆ ಬಿಸಿ ಇದೆ ಮತ್ತೆ ಸೂರ್ಯನಲ್ಲಿ ಒಣಗಿಸುವ ವ್ಯವಸ್ಥೆ ಇದೆ ಅದು ಬೇರೆ ಸೂರ್ಯನಲ್ಲಿ ಪಾಕಗೊಳಿಸುವ ಅದನ್ನ ರೋಚನ ರುಚ ವೃದ್ಧ ಒಂದು ಧಾತು ಒಂದಿದೆ ರುಚ ಅಭಿಪ್ರೀತವು ಧಾತು ಇದೆ ತುಂಬ ಅರ್ಧ ಇದೆ ಅನ್ನದನ್ನು ಬೆಳಗಿಸುವ ಶಕ್ತಿ ಉಂಟು ಪಾಕಗೊಳಿಸುವ ಶಕ್ತಿ ಉಂಟು ವೃದ್ಧಿಸುವ ಶಕ್ತಿ ಉಂಟು ಇದನ್ನ ಮಾಡ್ತಾನ ಅವನು ಅಂದ ಪಾಕ ಮಾಡುವುದನ್ನು ನಮಗೆ ಪಾಕಕ್ಕೆ ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳು ಯಾಂತ್ರಿಕವಾಗಿ ನಾವು ಮಾಡುತ್ತೇವೆ ಆದರೆ ಕಾಲ ಪಕ್ವವೇ ಹೆಚ್ಚು ಹಣ್ಣುಗಳು ಪಕ್ವಗೊಳ್ಳುವುದು ಹೇಗೆ ಸೂರ್ಯನಿಂದ ಸೂರ್ಯನ ಶಾಖದಿಂದ ದವಸ ಧಾನ್ಯಗಳೆಲ್ಲ ಆಗುವುದು ಹೇಗೆ ನೀರು ಬಿದ್ದು ತೆನೆಯಲ್ಲಿ ಆಗಿದಲ್ಲ ಸೂರ್ಯನಿಂದ ಸೂರ್ಯನ ಸಹಜವಾದ ಗತಿಯಿಂದ ಮೋಡ ಮುಚ್ಚಿದ ಸೂರ್ಯನಿಂದಾಗಿ ಪೈರುಗಳು ಬೀಳ್ತವೆ ಗೆಳಗೆ ಒಣಗ್ತಾವೆ ತಮ್ಮ ತನವನ್ನು ಕಳ್ಕೊಳ್ಳುತ್ತವೆ ಅದನ್ನ ಸೂರ್ಯ ಇದ್ದರೆ ಖುಷಿ ಅವುಗಳಿಗೆ ನಾವು ಹೇಳೋದು ಬಿಸಿ ಆಯಿತು ಅದಕ್ಕೆ ಒಣಗಿದ್ವು ಬಿಸಿಯಾಗಿ ಒಣಗುವುದಿಲ್ಲ ಮೋಡ ಅಡ್ಡ ಬಂದಾಗ ಅದಕ್ಕೆ ಶಕೆಯಾಗಿ ತಾಳ್ತದೆ ಕೆಳಗೆ ಬೀಳ್ತದೆ ಬೀಜಗಳು ಅದನ್ನ ಸೂರ್ಯ ಬೇಕು ಅವುಗಳಿಗೆ ಹೀಗೆ ಅಷ್ಟು ಶಕ್ತಿಗಳನ್ನು ಉಲ್ಲೇಖ ಮಾಡಿದ್ಲು ಸೂರ್ಯನ ಎಲ್ಲ ಶಕ್ತಿ ತಾಪನಿ ಶಕ್ತಿ ಪ್ರಕಾಶಿನಿ ಶಕ್ತಿ ಪಾಚಿನಿ ಶಕ್ತಿ ಶೋಷಿಣಿ ಶಕ್ತಿ ಎಲ್ಲಿ ಬರಲಿಲ್ಲ ಮಂತಲ್ಲ ನೀವು ನೋಡಲಿಲ್ಲ ಎಂ ಅಂದ್ರೆ ಎಂ ಅಂದ್ರೆ ವಾಯು ಬೀಜ ಅದು ಶೋಷಣಿ ಶಕ್ತಿ ಅದಕ್ಕೆ ಸೂರ್ಯ ಯಾಕೆ ತಿರುಗ್ತಾ ಇದ್ದಾನೆ ಕೇಳಿದ್ರೆ ಅದು ಯಾರು ಕೇಳಲಿಲ್ಲ ಯಾಕೆ ತಿರುಗುವುದು ಅಂತ ಅವನು ಬೆಳಕು ಎಲ್ಲಿದ್ರು ಬೆಳಕು ಉದಯಿಸುವಾಗ ಸೂರ್ಯನೇ ಬೆಳಕು ಬಂತು ಎಲ್ಲ ಪ್ರಪಂಚವನ್ನು ಮುಟ್ಲಿಲ್ವಾ ಮುಟ್ಟಿದ್ದಲ್ಲ ಇನ್ನು ಬೆಳಕಿಗೋಸ್ಕರ ಸೂರ್ಯ ತಿರುಗುವುದು ಬೇಡ ಬಿಸಿ ಮಾಡ್ಲಿಕ್ಕೆ ಇದ್ದಲ್ಲಿ ಬಿಸಿ ಆಗುವುದಿಲ್ವಾ ಬಿಸಿ ಮಾಡಲಿಕ್ಕೆ ತಿರುಗುವುದು ಬೇಡ ಮತ್ತೆ ಅವನು ತಿರುಗಿದ್ದು ಶೋಷಣೆ ಮಾಡ್ಲಿಕ್ಕೆ ಎಲ್ಲ ಕಡೆಯಲ್ಲಿದ್ದದ್ದನ್ನು ಶೋಷಣೆ ಮಾಡ್ತಾನೆ ಏನ್ ಶೋಷಣೆ ಮಾಡ್ಲಿಕ್ಕಿತ್ತು ಅಂದ್ರೆ ಹಿಂದೆ ಎಲ್ಲ ಗ್ರಾಮ್ಯ ಜನರೇ ಇದ್ದದ್ದು ಹಳ್ಳಿಯಲ್ಲೇ ಬದುಕಿದ್ದದ್ದು ಮಲಮೂತ್ರಗಳು ಹೊರಗೆ ವಿಸರ್ಜನೆ ಇದ್ದದ್ದು ಅದನ್ನೆಲ್ಲ ಶೋಷಣೆ ಮಾಡೋದವ ಮಲ ಹೊರಗೆ ಇದ್ರೆ ಕೆಲವೇ ಗಂಟೆಯಲ್ಲಿ ಮಣ್ಣಾಗತ್ತೆ ಅದು ಕಪ್ಪು ಬೂದಿಯಾಗಿ ಹೋಗುತ್ತೆ ಅಷ್ಟು ಶೋಷಣೆ ಅವನು ನಾವು ಹೊಂಡದಲ್ಲಿ ಮುಚ್ಚಿ ಹಾಕಿಟ್ರೆ ಅದು ಯಾವ ಕಾಲದಲ್ಲಿಯೂ ಮಣ್ಣಾಗುವುದಿಲ್ಲ ಹೊಲಸಾಗುತ್ತೆ ವಾಸನೆ ಬರುತ್ತೆ ಮೇಲೆ ಇದ್ದ ಮಲ ಕೂಡಲೇ ಒಣಗಿ ಹೋಗುತ್ತೆ ಬೆರಣಿಯಾಗಿ ಆಗಿ ಹೋಗುತ್ತೆ ಅದು ಅಷ್ಟು ಬೇಗ ಬೂದಿಯಾಗಿ ಬಿಡುತ್ತದೆ ಅದನ್ನ ಮಲಮೂತ್ರಗಳನ್ನು ಶೋಷಣೆ ಮಾಡುವುದು ಕೆಟ್ಟ ನೀರುಗಳನ್ನೆಲ್ಲ ಗಲೀಜು ನೀರುಗಳನ್ನೆಲ್ಲ ಶೋಷಣೆ ಮಾಡುವ ಕೆಲಸವನತ್ತು ಅದರ ಜೊತೆಯಲ್ಲಿ ಅಲ್ಲಿರತಕ್ಕಂತಹ ಕೆಟ್ಟ ಅಣುಗಳನ್ನು ಪ್ರಾಣಿಗಳನ್ನು ಕೀಟಾಣುಗಳನ್ನು ರೋಗಾಣುಗಳನ್ನು ಎಲ್ಲ ಲಕ್ಷಗಟ್ಟಲು ಉತ್ಪತ್ತಿ ಆಗ್ತವೆ ನೀರು ಹಾಳಾದ್ರೆ ಏನು ಕೇಳಬೇಡಿ ನೀರು ಹಾಳಾದ್ರೆ ಲಕ್ಷಗಟ್ಟಲೆ ಪ್ರಾಣಿಗಳು ಉತ್ಪತ್ತಿ ಆಗ್ತವೆ ಅವುಗಳನ್ನು ತೆಗೆಯುವ ಕೆಲಸವನತ್ತು ನಾಯಿ ಹೋಗಿ ನೀರನ್ನೆಲ್ಲ ಮುಚ್ಚಲಿಕ್ಕೆ ಹೋಗ್ತೇವೆ ಸೂರ್ಯ ಕಾಣುವುದಿಲ್ಲ ಆದ್ರಿಂದ ಸೊಳ್ಳೆಗಳು ಜಾಸ್ತಿ ಆಗ್ತವೆ ನೀವು ನೀರನ್ನೆಲ್ಲ ಮುಚ್ಚದೆ ಹೊರಗಾಗಿದ್ರೆ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ಉತ್ಪತ್ತಿ ಆದ ತಕ್ಷಣ ಸಾಯ್ತಾವೆ ಮನುಷ್ಯನ ಯಾವ ಕಾಯಿಲೆ ಬರುವುದಿಲ್ಲ ಹನ್ನಿಧಾನದ ಜ್ವರಗಳು ಬರ್ತಾವೆ ತಿಂಗಳಿಗೊಂದು ಬಗೆ ಇತ್ತು ಯಾಕೆ ಸೊಳ್ಳೆಗಳು ಹನ್ನೆರಡು ಬಗೆ ಆಗಿವೆ ತಿಂಗಳಿಗೊಂದು ಬಗೆ ಆಗಿವೆ ನಾವು ಹನ್ನೆರಡು ಬಗೆಯಿಂದ ಅದನ್ನು ಮುಚ್ಚಲಿಕ್ಕೆ ನೋಡ್ತೇವೆ ಅದನ್ನು ಬಿಚ್ಚಿಕೊಂಡಿದ್ರೆ ಹನ್ನೆರಡು ತಿಂಗಳು ಸೂರ್ಯ ಬಹಳ ಚೆನ್ನಾಗಿ ಅವುಗಳನ್ನು ಶೋಷಣೆ ಮಾಡ್ತಿದ್ದು ಅದು ನಮ್ಮನ ಸರ್ವಗತಿ ಶೋಷಣೆ ಮಾಡಲಿಕ್ಕಿರುವಂಥದ್ದು ಎಲ್ಲ ಒಬ್ಬೊಬ್ಬರ ತತ್ವಗಳಿದು ಒಬ್ಬೊಬ್ಬರ ಅನೇಕ ಅಂಶಗಳು ಅವನಲ್ಲಿ ಸಂಕ್ರಾಂತಗೊಂಡಿವೆ ಆದ್ರಿಂದ ಒಂದು ಸೂರ್ಯನ ಮಗನಾಗಿ ನೀನು ಬಂದಿದೆ ಹೇಳಲಿಕ್ಕೆ ಕರ್ಣನಲ್ಲಿ ಎಷ್ಟು ದೊಡ್ಡ ಗುಣವಂತಿಕೆಯನ್ನು ನೋಡ್ತಾಳೆ ಅವಳು ನೀನು ಬೆಳಕಾಗಬೇಕು ಕತ್ತಲ ಮೊತ್ತದಲ್ಲಿ ನೀನು ಸೋರಿ ಹೋಗಬಾರ್ದು ಸೇರಿ ಇರಬಾರ್ದು ನೀನು ಶತ್ರುಗಳನ್ನು ಸುಟ್ಟು ಉರಿಯುವಂತಿರಬೇಕು ಶತ್ರು ಪಾಳೆಯದಲ್ಲಿ ನಿಂತು ಮರೆಯುವುದಲ್ಲ ನೀನು ದೌರ್ಜನ್ಯಕ್ಕೆ ಉರಿಯಾಗಬೇಕು ನೀನು ದುಷ್ಟರನ್ನು ಕಾಡಬೇಕು ನೀನು ಅವರನ್ನು ಶೋಷಣೆಗೊಳಿಸಬೇಕು ಸಮಾಜವನ್ನಲ್ಲ ಪ್ರಜೆಗಳನ್ನಲ್ಲ ಒಳ್ಳೆಯವರನ್ನಲ್ಲ ಪಾಂಡವರನ್ನಲ್ಲ ನೀನು ಒಳ್ಳೆಯ ವ್ಯಕ್ತಿ ನನಗೆ ನೀನು ಸ್ವಪ್ನಪ್ರಾಯನಾಗ್ತಾ ಇದ್ದಿ ನೀನು ಹಗಲು ಎಚ್ಚರಕ್ಕೆ ನೀನು ಬರಬೇಕು ಅಂತಹ ರೀತಿಯಲ್ಲಿ ನೆಲೆಗೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ತಂದೆಯ ಪರಿಚಯ ಮಾಡಿಸ್ತಾಳೆ ಒಂದಲ್ಲಿ ದೃಷ್ಟಿಯಿಂದ ಇಲ್ಲಿ ಮೂರು ಅಂಶಗಳು ಬಂದಿವೆ ಹೇಳಲಿಕ್ಕೆ ಹೋದಾಗ ಯೋಯಂ ದೇವ ವಿರೋಚನಃ ಪ್ರಕಾಶಕರ್ಮ ತಪನಹ ಅದೊಂದು ಕೊಲೋಪ ಪ್ರಕಾಶಕರ್ಮ ತಪನಃ ಒಬ್ಬನನ್ನು ಪರಿಚಯ ಮಾಡಿಸಿತ್ತು ಬೆಳಕು ಕೊಡುವ ಸೂರ್ಯ ನಿತ್ಯ ಸಂಚಾರದ ದೇವ ಆನಂತರ ಎಲ್ಲವನ್ನೂ ನುಂಗಿ ನೆಣೆಯುವ ಅತ್ಯಂತ ಎತ್ತರದಲ್ಲಿ ನಿಂತ ಎಲ್ಲರಿಗೂ ಸಾಮರ್ಥ್ಯಪ್ರದನಾದ ನಾರಾಯಣ ರವಿರ್ ವಿರೋಚನ ಸೂರ್ಯ ವಿರೋಚನ ಅವನ್ ವಿಶಿಷ್ಟಾನ್ನ ರೋಚಯತಿ ರೋಚಂತೆ ರೋಚನ ದಿವಿ ಅಂತ ದೇವರನ್ನ ಹೇಳಿದ್ನ ಎಲ್ಲ ಯದಾದಿತ್ಯಗದಂತೆ ಜಹ ಜಗದ್ಭಾಸೆಯ ಎಚ್ ಚಂದ್ರಮಸಿ ಹೆಚ್ಚಾಗನೋ ತತ್ತೇಜೋ ವಿದಿ ಮಾಮಕಮಂತ ಸೂರ್ಯನ ಬೆಳಕು ನನ್ನಿಂದಲೇ ಚಂದ್ರನದ್ದು ಬೆಂಕಿದ್ದು ಎಲ್ಲ ವಿದ್ಯುತ್ ಇದ್ದು ಎಲ್ಲದರ ಬೆಳಕಿನ ಮೊತ್ತವು ಮಣಿದ್ದು ಎಷ್ಟು ಬಗೆಯಿಂದ ಎಂಟು ಬಗೆಯಿಂದ ಬೆಳಕನ್ನು ಹುಡುಕ್ಲಿಕ್ಕೆ ಬರುತ್ತೆ ಅಂತಾರೆ ನೀವು ಹೋಗಿ ನಾನು ಐದು ಹೇಳಿ ನಿನ್ನ ಮೂರು ಹುಡುಕಿ ಅಷ್ಟು ಬೆಳಕು ಭಗವಂತನದ್ದೇ ಅದು ನಮ್ಮ ವಿರೋಚನ ವಿಶಿಷ್ಟ ರೋಚ ಇದೆ ಎಲ್ಲವನ್ನು ಬೆಳಗಿಸ್ತಾನೆ ಮತ್ತೆ ಅವನು ವಿನಾರೋಚತೆ ಗರುಡನಿಂದ ಗಮ್ಮತ್ ಮಾಡ್ತಾನೆ ಮತ್ತೆ ಯಾರಿಗಿಲ್ಲ ಅದು ಅಸಾಧಾರಣ ಕರ್ಮ ಅವನತ್ತು ಗರುಡ ಅಂದ್ರೆ ಗರುಡ ಸರ್ವೇದಾನಾಮಂತ ನಿಮ್ಗೆ ಎಲ್ಲ ವೇದಗಳನ್ನು ಓದಬೇಕ ವೇದ ಅವನ ಹೆಸರು ಗರುಡನಲ್ಲಿ ಮಾತಾಡ್ಲಿಕ್ಕೆ ಗರುಡನ ಚಿಂತನೆ ಮಾಡಿದ್ರೆ ಎಲ್ಲ ವೇದಗಳು ಸಿಗ್ತಾನೆ ಹಾಗೆ ಕ್ರಮ ಆದ್ರಿಂದ ಸಮಸ್ತ ವೇದಗಳ ವೇದ್ಯನಾಗಿ ನಿಂತ ಭಗವಂತ ಅಂತ ಹೇಳಲಿಕ್ಕೆ ಗರುಡಾರೂಢನಾಗಿ ಅಂತಿರು ವಿರೋಚನ ಅಂದ್ರೆ ಅದರಿಂದ ಸೂರ್ಯನಿಗೂ ಸ್ವಲ್ಪ ವೇದ ಬಂದದ್ದು ಒಂದು ವೇದದಲ್ಲಿ ಯಜುರ್ವೇದದಲ್ಲಿ ಸೂರ್ಯನ ಕ್ರಮ ಅವನುಪದೇಶ ಮಾಡಲಿಕ್ಕೆ ವ್ಯವಸ್ಥೆ ಬಂದದ್ದು ಹಾಗಾಗಿ ವಿರೋಚನಾಗಿ ಭಗವಂತಲ್ಲಿದ್ದಾನೆ ಯೋಯಂ ದೇವ ಅಂದ್ರೆ ಶೋಷಣೆ ಮಾಡುವ ಸರ್ವಗತನಾದ ದೇವ ಅವನು ಅಂದ್ರೆ ವಾಯುದೇವನ್ ದೇವ ಅಂದ್ರೆ ಹೆಸರೇ ಆಗಿ ಹೆಸರಿಯಾಗಿ ಯಾಕೆಂದ್ರೆ ದೇವಂ ಅಂತ ಅರ್ಥ ಇಂದ್ರಿಯಗಳ ಒಡೆಯನಾಗಿ ಸರ್ವೇಂದ್ರಿಯ ವ್ಯಾಪಾರಕನಾಗಿ ನಿರುವವ ಸರ್ವೇಂದ್ರಿಯಸ್ಥನಾದವ ಅವ ವಾಯುದೇವ ಎಲ್ಲವೂ ಮತ್ತೆ ಸಾಯ್ತಾವೆ ಎಲ್ಲರಿಗೂ ಅವನು ದೇವನಾಗಿ ನಿಂತಿದ್ದಾನೆ ಎಲ್ಲರಿಂದ ಸ್ತುತ್ಯನಾಗಿ ಅಂದ ಎಂ ದೇವನಾಗಿ ಯೋ ದೇವನಾಗಿ ಸರ್ವಗತನಾಗಿ ಸದಾಗತಿಯಾಗಿ ಜತೆಯಲ್ಲಿ ವಿಶೇಷವಾಗಿ ಶೋಷಣೆ ಮಾಡುವ ಮತ್ತೆ ಅಮೃತ ಬೀಜ ಅವನೇ ವಾಯುಬೀಜ ಅವನೇ ಎಂ ಅಂತ ಹೇಳಿಕೊಂಡು ಅಂತಹ ವಾಯುದೇವರು ವಾಯು ಯಹ ಅಷ್ಟೆ ಅವನು ದೇವ ಮತ್ತೊಂದು ತಪನಃ ಸೂರ್ಯ ಅವನು ಪ್ರಕಾಶಕರ್ಮ ಬೆಳಕಿನವನು ಅದ್ನ ತತ್ ಸವಿತು ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯ ನಹ ಪ್ರಚೋದಯ ಧಿಯ ಯಹ ನಃ ಪ್ರಚೋದಯ ಅಲ್ಲಿ ಧಿಯ ಅಂತ ಮೂರು ದೀಹಿ ಧಿಯೋ ಧಿಯ ಮೂರು ಬಗೆಯಿಂದ ಅಂತರಂಗದ ಧೀಹಿ ಮನಸ್ಸು ಆನಂತರ ಹೊರಗಿನ ಧಿಯ ಕರ್ಮೇಂದ್ರಿಯಾಣಿ ಮತ್ತೆ ಹೊರಗಿನ ಒಂದು ಧಿಯ ಜ್ಞಾನೇಂದ್ರಿಯಾಣಿ ಅದನ್ನ ಜ್ಞಾನೇಂದ್ರಿಯಾಣಿ ಕರ್ಮೇಂದ್ರಿಯಣ ಅಂತರಂಗಂ ಮನಶ್ಚ ಪ್ರೇರೆಯ ಇದು ಮೂರು ಜನ ಒಳಗಿನ ಪ್ರೇರಣೆ ಜ್ಞಾನೇಂದ್ರಿಯಗಳ ಪ್ರೇರಣೆ ಮತ್ತೆ ಕರ್ಮೇಂದ್ರಿಯ ಪ್ರೇರಣೆ ಕರ್ಮೇಂದ್ರಿಯದಲ್ಲಿ ಬರುವವನು ಸೂರ್ಯ ಬಂದಿದ್ದಾನೆ ಕರ್ಮೇಂದ್ರಿಯ ಪ್ರೇರಕನಾಗಿ ಅವನು ಮೊತ್ತದಲ್ಲಿ ನಿಂತಿದ್ದಾನೆ ಒಂದು ಕಣ್ಣು ಸರಿ ಇದ್ರೆ ಮತ್ತು ಎಲ್ಲ ಕರ್ಮೇಂದ್ರಿಯಗಳು ಸರಿ ಇರ್ತಾನೆ ಹೊರಗಿನಿಂದ ಹೊರಗಿಂದ ನೋಡುವಾಗ ಒಳಗಿನ ದೇವಕನಾಗಿ ಪ್ರಾಣ ಬರ್ತಾನೆ ಉಸಿರಾಟದ ವ್ಯವಸ್ಥೆಯಲ್ಲಿ ನಿಂತು ಆದ್ದರಿಂದ ಜ್ಞಾನೇಂದ್ರಿಯ ಜ್ಞಾನ ಕೊಡುವವನವನು ಹೆಚ್ಚಾಗಿ ಅಂದ ಜ್ಞಾನೇಂದ್ರಿಯ ದೇವತೆಯಾಗಿ ವಾಯುದೇವರು ಬರ್ತಾನೆ ಮತ್ತೆ ಕಾಲಿ ಭಗವಂತ ಒಳಗಿನ ದೇವತೆಯಾಗಿ ನಿಲ್ತಾನೆ ಎಲ್ಲ ಧಾರಣೆ ಮಾಡಲಿಕ್ಕೆ ನಿಲ್ಲುವವನು ಧ್ಯಾನಕ್ಕೆ ನಿಲ್ಲುವವನು ಧೀಹಿ ಅಂದ್ರೆ ಕೇವಲ ಮನಸ್ಸು ಮಾತ್ರ ಅಲ್ಲ ಸಂಕಲ್ಪ ಮಾತ್ರ ಅಲ್ಲ ಕೃಷ್ಣಾರ್ಪಣವು ಧ್ಯಾನದವರೆಗೂ ಅದರ ಪ್ರಕ್ರಿಯೆ ನಿಂತಿದೆ ಅಂದ ಧ್ಯಾನಕ್ಕೆ ಗೋಚರನಾಗಿ ಧ್ಯಾನ ದೇವತೆಯಾಗಿ ಮತ್ತೆ ನಾರಾಯಣ ಹೀಗೆ ಆದ್ರಿಂದ ತತ್ವ ಮುದ್ದೆ ಅದು ಭಗವಂತ ಓಂ ತತ್ಸದಿತಿ ನಿರ್ದೇಶ ಅಂತ ಭಗವಂತ ಕರೆಯೋ ಹಾಗೇನ ಮತ್ತಾದ ಕರೀಲಿಕ್ಕೆ ಬರುವುದಿಲ್ಲ ಅವನನ್ನು ಅದು ಅದು ಅಂದರೆ ಗೊತ್ತಿಲ್ಲತ್ತು ತದ ವ್ಯಕ್ತ ಮಾಹಿ ಅದನ್ನು ಹೇಳಿದ್ದಾರೆ ಅವರು ಏನು ಅಂತ ಗೊತ್ತಾಗುವುದಿಲ್ಲ ಅಂತಲೇ ನೀ ಅಂತ ಹೇಳಿದ್ದೀವಿ ಅದೇ ಹೇಳಿದ್ದ ನಾನು ತದ ವ್ಯಕ್ತ ಮಾಹಿ ಅಂತ ಏನು ಹೇಳಿದ್ದಾರೆ ಅಂತ ಅದು ಗೊತ್ತಿಲ್ಲ ಅಂತಲೇ ಹೇಳಿದ್ದಾರೆ ಮುಗಿ ತಲದ ರಾಜ್ಯ ಹೇಳಲಿಕ್ಕೆ ಆಗುವುದಿಲ್ಲ ಅದು ಗೊತ್ತಿಲ್ಲ ಆಗುವುದೇ ತನ ಅದು ಗೊತ್ತಾಯಿತು ಅಂದ್ರೆ ಅದು ಅಲ್ಲ ಆಗ್ತದೆ ಯಾವುದು ಪೂರ ಗೊತ್ತಾಗುವುದಿಲ್ಲ ನೇಂದ್ರಿಯಾಣಿ ನಾನಮಾನಂ ಇದ್ದಾಗಿ ಯಥೋವಾಜೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಜೀವ ಯೋಗ್ಯತೆಗೆ ಪೂರ ಸಿಕ್ಕದ್ದು ಮತ್ತೆ ದೇವಯೋಗ್ಯತೆಗೆ ದೇವಯೋಗ್ಯತೆಗೂ ಸಿಕ್ಕದು ಯಾವುದು ದೇವರು ದೇವರಿಂದ ಲಕ್ಷ್ಮಿಯನ್ನ ಮೇ ನೀವು ಮಾಡಿದರೆ ಜೀವ ಅಲ್ಲ ಅಂತ ನೀವು ಹೇಳಿದ್ರೆ ಲಕ್ಷ್ಮಿಯನ್ನು ಈಶಕೋಟಿಯಲ್ಲಿ ಸೇರಿಸ್ತೇನೆ ಅಂತ ಗಲಾಟೆ ಮಾಡಿದ್ರೆ ಹೌದು ಗಲಾಟೆ ಅಲ್ಲ ಹೌದೇ ಅದು ಜೀವಕೋಟಿಯಲ್ಲಿ ಇಲ್ಲ ಅದರಿಂದ ಈಶಕೋಟಿಯಲ್ಲಿರುವ ಲಕ್ಷ್ಮಿ ಅವಳಿಗೂ ಪರಿಪೂರ್ಣವಾಗಿ ಕೇವಲ ಚಿತ್ಸ್ವರೂಪಣಾದ ಪ್ರಕೃತಿಗೂ ಭಗವಂತ ಪೂರ್ತಿ ಗೊತ್ತಾಗಲಿಲ್ಲ ಆದ್ರಿಂದ ಅದುವೇ ಯಾವಾಗಲೂ ತತ್ ತದ್ದೂರೆ ಪೂರ ಅರ್ಥ ಆಗದೆ ಇರುವಂಥದ್ದು ತದ್ವಂತಿಕೆ ಅದು ಯಾವತ್ತು ನಮ್ಮ ಒಳಗೆ ಇರುವಂಥದ್ದಾದ್ರೆ ಪೂರ್ವ ಗೊತ್ತ ಯಾವತ್ತು ಆಗಿ ಒಳಗಿರುವುದು ಯಾವತ್ತು ಗೊತ್ತೇ ಆಗುವುದಿಲ್ಲ ಹೊರಗೆ ಬಂದ್ರೆ ತಾನೇ ಗೊತ್ತಾಗುವುದು ಅಂದ ತತ್ವ ಅದು ಭಗವಂತ ಆನಂದ್ರ ಎರಡನೆಯದ್ದು ಸವಿತರು ವರ ಇಣ್ಯಂ ಸೂರ್ಯನಿಗೆ ಶ್ರೇಷ್ಠವಾಗಿರತಕ್ಕಂತಹ ಶಕ್ತಿಯನ್ನು ಕರುಣಿಸಿತ್ತು ಸಂಚಾರ ಶಕ್ತಿ ಇಣಗತವು ಅಂತ ಮಾಡಿದರೆ ವರ ಇಣ್ಯಂ ಸಂಚಾರ ಶಕ್ತಿಯನ್ನು ಇಣಗತವು ಮಾಡಿದರೆ ಸಂಚಾರಶೀಲತೆ ನಿರಂತರವಾಗಿ ಸಂಚಾರಾನುಭವ ತಿರುಗ್ತಾನೆ ಇರಬೇಕು ಮತ್ತೆ ನಿಜವಾಗಿ ಹೇಳಲಿಕ್ಕೆ ಹೋದ್ರೆ ವರೇಣ್ಯಂ ಶಬ್ದದಲ್ಲಿ ತಿರುಗುವ ಯೋ ಗೊತ್ತು ಅವನಿಗೆ ಆಗುವುದಿಲ್ಲಂತೆ ಯಾಕೆ ತಿರುಗುವುದೇ ಅವನ ವ್ಯಕ್ತಿತ್ವ ಆಗಿಬಿಟ್ರೆ ಅವನತ್ರ ನಾವು ಕೇಳಿದ್ರೆ ನಿನಗೆ ಹೋಗಲಿ ಕುಂಟೆ ಕೇಳಿದ್ರೆ ಕುಂಟೆ ಎಂತ ಹೇಳುದು ನಾನು ಹೋಗ್ತಾನೆ ಇರುವವನಲ್ವಾ ತಿರುಗುವ ಚಕ್ರವನ್ನು ನೋಡಿಕೊಂಡ್ರೆ ಇದು ಚಕ್ರ ತಿರುಗ್ತದ ಕೇಳಲಿಕ್ಕೆ ಇಲ್ಲ ಕರ್ಮದಿಂದಲೇ ಒಂದು ವಸ್ತುವಿನ ಅಸ್ತಿತ್ವವನ್ನು ನಾವು ಗುರುತಿಸಿದರೆ ಈಗ ಗಾಳಿಯನ್ನು ಇಟ್ಕೊಳ್ಳಿ ಗಾಳಿ ಅಂದ್ರೆ ಏನು ಸಂಚಲನಶೀಲ ಸರ್ವದಾ ಗತಿಯದ್ರದ್ದು ಮತ್ತೆ ಗಾಳಿಯು ಇಲ್ಲಿಂದ ಅಲ್ಲಿ ಹೋಯಿತು ಹೇಳಲಿಕ್ಕಿಲ್ಲ ಇಲ್ಲಿಂದ ಅಲ್ಲಿ ಹೋಗುವುದೇ ಇಲ್ಲ ಯಾಕೆ ಇಲ್ಲಿ ಉಂಟು ಅಲ್ಲಿ ಉಂಟು ಹೋಗ್ತಾನೆ ಉಂಟದು ಯಾವುದು ನಿಂತಿತೋ ಅದನ್ನು ಮತ್ತೆ ನೀವು ಹೋಯ್ತು ಹೇಳ್ಬೋದು ಅಚಲಿತವಾದದ್ದನ್ನು ಚಲನೆಯಲ್ಲಿ ಗುರುತಿಸ್ಲಿಕ್ಕೆ ಬರ್ತದೆ ಹೊರತು ಅದನ್ನ ಸೂರ್ಯ ಅಂದ್ರೆ ಏನು ಕೇಳಿದರೆ ಸೂರ್ಯ ಅಂದ್ರೆ ನಿರಂತರವಾದ ಗತಿಶೀಲವಾದ ಒಂದು ಬೆಳಕಿನ ಸಂಗತಿ ಇಂತ ಅರ್ಥ ಮಾಡಿಕೊಂಡರೆ ಅತ್ಯುತ್ತಮವಾಗಿರತಕ್ಕಂತಹ ಆ ಗತಿಯ ಯೋಗ್ಯತೆಯನ್ನು ಕರುಣಿಸಿ ಕೊಟ್ಟವನು ಅದು ಭಗವಂತ ಕವಿತುಹು ವರೆಣ್ಯಂ ಧೀಮಹಿ ನಾವು ಇದನ್ನು ಯೋಚನೆ ಮಾಡ್ತೀವಿ ನನ್ನಲ್ಲಿ ದಿನನಿತ್ಯ ಕ್ರಿಯಾಶೀಲತೆಯನ್ನು ಕೊಡು ದೇವರಲ್ಲಿ ಕೇಳುವ ಕ್ರಮ ಸೂರ್ಯನಲ್ಲಿರತಕ್ಕ ಶಕ್ತಿಯನ್ನು ಕೇಳಿದರೆ ಬಹಳ ಚಂದವಾದ ಆಕ್ಟಿವ್ನೆಸ್ ಕ್ರಿಯಾಶೀಲತೆ ಪ್ರಯತ್ನ ಮಾಡಬೇಕು ಅಂತ ಮನಸ್ಸು ಬರ್ತದೆ ಆದ್ರೆ ಪ್ರಯತ್ನಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇರ್ತದೆ ಸೋಮಾರಿತನವನ್ನು ಓಡಿಸಿ ಒಳಗೆ ಎಚ್ಚರಗೊಳಿಸಿ ಯಾವತ್ತು ಸ್ವಪ್ನ ನಿದ್ದೆಯಲ್ಲಿ ನಮ್ಮನ್ನು ನಿಲ್ಲಿಸದೆ ಇದು ಸೂರ್ಯನ ಕೆಲಸ ಸೂರ್ಯೋದಯ ಆಯ್ತು ಅಂದ್ರೆ ಏನು ಅರ್ಥ ಕೇಳಿದರೆ ಎಚ್ಚರ ಅಂತ ಅರ್ಥ ಕಣ್ಣು ಪೂರ ತೆರಳಿದು ಅರ್ಧ ಕಣ್ಣು ತೆರೆಕೊಂಡು ಕಂಬಕ್ಕೆ ಒಡೆದುಕೊಂಡು ಅಲ್ಲ ಸವಿತು ವರೆಣ್ಯಂ ಮೂರನೇ ಅಂಶ ದೇವಸ್ಯ ಬರ್ಗ ದೇವಸ್ಯ ವಾಯುದೇವಸ್ಯ ಬರ್ಗ ಭರಣ ಗಮನ ಕರ್ತೃ ವಾಯುದೇವರು ವಾಯುದೇವರೇ ನಿಜವಾಗಿ ಇಡೀ ವಾತಾವರಣವನ್ನು ಹೊತ್ತು ತಿರುಗುವವರಲ್ವಾ ಇಡೀ ಜಗತ್ತಿಗೆ ಶಕ್ತಿಯನ್ನು ಕೊಟ್ಟು ಜ್ಞಾನವನ್ನು ಕೊಡುವವನಲ್ಲ ಅಲ್ಲ ಅವನಿಗೂ ಕೊಟ್ಟವನು ಯಾರು ಅವನನ್ನು ಹೊತ್ತು ತಿರುಗುವ ಗಾಳಿಯನ್ನು ಹೊತ್ತು ತಿರುಗುವವ ಗಾಳಿಗೂ ಜ್ಞಾನವನ್ನು ಕೊಟ್ಟವ ಅದು ದೇವರು ಅದನ್ನು ಸವಿತು ವರೆಣ್ಯಂ ದೇವಸ್ಯ ಬರ್ಗ ತತ್ ಧೀಮ ಹೀಗೆ ಮೂರು ಅಂಶ ಪ್ರಾಣನ ಪ್ರವೇಶವನ್ನು ಪಡೆದ ಸೂರ್ಯನ ಒಳಗೆ ಪ್ರಾಣನ ಪ್ರವೇಶವನ್ನು ಪಡೆದ ನಾರಾಯಣನ ಚಿಂತನೆ ಮಾಡುತ್ತೇನೆ ಇನ್ನು ನಮ್ಮ ಮೊನ್ನೆಯು ತೋರಿಸಿಕೊಟ್ಟಿದೆ ಹೇಗೆ ಅಂತ ಆತ್ಮದಸ್ಯ ತತಸ್ಥಸ್ಯ ಹೇಳಿಕೊಂಡು ಗೃಣಿನಃ ಸತ್ಯಸಂಗಿನ ಎನ್ನುವಲ್ಲಿ ಹೇಗೆ ಪ್ರಾಣನ ಪ್ರವೇಶ ಸೂರ್ಯ ಅಂತರ್ಯಾಮಿಯಾಗಿ ಇಂಟು ಅವನೊಳ್ಳಿ ಭಗವಂತ ಹೇಗಿದ್ದಾನೆ ಅಂತ ನೋಡ್ಲಿಕ್ಕೆ ಹೇಗೆ ಹಂತ ಕಾಣುತ್ತೆ ಅದನ್ನು ಇಲ್ಲಿ ಉಲ್ಲೇಖ ಅವಳು ಇನ್ನು ಉಲ್ಲೇಖ ಮಾಡಿಲ್ಲ ಮಂತ್ರದಲ್ಲಿ ನೋಡಿದ್ ನಾವಷ್ಟೇ ಇನ್ನು ದೇವರು ಬರಲಿಲ್ಲ ನಮಗೆ ಆದ್ದರಿಂದ ಇಲ್ಲಿ ಪ್ರಕಾಶ ಕರ್ಮ ತಪನಃ ಅನ್ನುವುದೊಂದು ಘಟ್ಟ ಯೋಯಂ ದೇವಹ ಇನ್ನೊಂದು ಘಟ್ಟ ವಿರೋಚನಃ ಇದು ಮೂರನ್ನು ಮತ್ತೆ ബരോ ഭാന സേര ചിന്തന ശ്രീകൃഷ്ണ അർപ്പണ